92.7 ಬಿಗ್ ಎಫ್ ಎಂ ನಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಸಿಹಿ ಕಹಿ ಚಂದ್ರು ಹಾಗೂ ಸಿಹಿ ಕಹಿ ಗೀತಾ ಜೊತೆ ನಮಸ್ಕಾರ 92.7 ಬಿಗ್ ಎಫ್ ಎಂ ಅಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್ ಇನ್ ಅಸೋಸಿಯೇಷನ್ ವಿತ್ ಭಾರತೀಯ ಸಿಮೆಂಟ್ ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟೀಡ್ ಬುಧವಾರ ಇವತ್ತು ಕೂಡ ನಮ್ಮ ಜೊತೆ ಸ್ಟುಡಿಯೋದಲ್ಲಿ ಪಣಿ ರಾಮಚಂದ್ರ ಅವರಿದ್ದಾರೆ. ಹೆಸರಾಂತ ನಿರ್ದೇಶಕರು, ನಿರ್ಮಾಪಕರು, ಕಿರಿತೆರೆ ಹಿರಿತೆರೆ ಎಲ್ಲದರಲ್ಲೂ ಕೂಡ ತಮ್ಮ ಛಾಪನ್ನ ಮೂಡಿಸಿರ್ತಕ್ಕಂಥ ನಿರ್ದೇಶಕರು, ಎಲ್ಲಕ್ಕಿಂತ ಮುಖ್ಯವಾಗಿ ಈಸ್ ಎ ವಂಡರ್ಫುಲ್ ಜೆಂಟಲ್ಮನ್. ಅವರು ಇವತ್ತು ಮತ್ತೆ ನಮ್ಮ ಕರೆಗೆ ಹೋಗ್ಬಿಟ್ಟು ಬಂದಿದ್ದಾರೆ. ನಮಸ್ಕಾರ ಸರ್, ವೆಲ್ಕಮ್ ಟು ಅವರ್ ಸ್ಟುಡಿಯೋ. ನಮಸ್ಕಾರ ಸರ್. ನಮಸ್ಕಾರ. ತುಂಬ ಖುಷಿ ಆಗ್ತದೆ ಸರ್ ನಿಮ್ಮ ಹತ್ರ ಮಾತಾಡ್ತಾ ಇರ್ಬೇಕಾದ್ರೆ. ನಾ ರಾತ್ರಿ ಎಲ್ಲ ಬರೀ ರಾಜ್ಕುಮಾರ್ದೇ ಮಾತು, ನಿಮ್ಮ ಅನುಭವದೇ ಮಾತು. ಸರ್ ನಮಗೆ ಎಲ್ಲೋ ಒಂದು ಕ್ಷಣ ಏಕಾಗ್ರತೆಗೆ ಹೋಗೋಕೆ, ಎಲ್ಲವನ್ನು ಮರೆತು ಒಂದು ಅದ್ವೈತ ಇದು ರೀಚ್ ಆಗೋಕೆ ಒಂದು ಜಾಗ ಮಾಡಿಕೊಟ್ರಲ್ಲ ಸರ್. ನಿಜವಾಗ್ಲು ನನಗೆ ಎಂತ ಎಕ್ಸ್ಪೀರಿಯನ್ಸ್ ಇರೋದು, ನನಗಾದ್ರೆ ಹಾರ್ಟ್ ಅಟ್ಯಾಕ್ ಆಗ್ಬಿಡ್ತಿತ್ತೋ ನನಗೆ ನಿಜವಾಗ್ಲು. ಐಕೆ ಹತ್ರದಲ್ಲ ಎಕ್ಸ್ಪೆಕ್ಟ್ ಮಾಡೋಕೆ ಸಾಧ್ಯ ಇಲ್ಲ ಯಾರಿಂದನು. ಅವರೇ ಬಾಗಲ್ ತನಕ ಬಂದು ಮಾತಾಡ್ಸಿದ್ರು ಅಂದ್ರೆ ಏನ್ ಸರ್, ಅಮೇಸಿಂಗ್ ಪರ್ಸನಾಲಿಟಿ. ನೀವೆಲ್ಲ ಪುಣ್ಯವಂತರು ಸರ್, ನಿಜವಾಗ್ಲು ಅದೇ ಭಾಗ್ಯವಂತರು. ಫಸ್ಟ್ ಪಿಕ್ಚರ್ ಹೆಸರು ಒಂದಲ್ಲ, ನಾನು ಅದಲ್ಲ, ನಿಜವಾಗ್ಲು ಭಾಗ್ಯವಂತರೇ. ಅಲ್ಲಿಂದಾನೇ ನೀವು ಭಾರ್ಗವ ಅವ್ರ ಜೊತೆ ಕಂಟಿನ್ಯೂಸ್ ಆಗಿ ಮಾಡಕ್ ಶುರು ಮಾಡಿದ್ರ ಅಲ್ಲಿಂದ ಭಾಗ್ಯವಂತರು ಕಂಟಿನ್ಯೂಸ್ ಆಗಿ ಭಾರ್ಗವ ಅವ್ರ ಜೊತೆ ಒಳಗಡೆ ಇದ್ ಮಾಡಿದ್ವಿ. ಅದ್ರ ನೆಕ್ಸ್ಟ್ ಒಲವು ಗೆಲುವು ಅಂತ ಒಂದು ಸಿನಿಮಾ ಅದು, ಅವ್ರದೇ ಬ್ಯಾನರ್. ಸೊ ಅಲ್ಲಿ ಒಲವು ಗೆಲುವು ಮಾಡಿದ್ವಿ, ತುಂಬಾ ಜಾಸ್ತಿ ಕ್ಲೋಸ್ ಆಗಿದ್ದು ಒಲವು ಗೆಲುವು. ಅದರಲ್ಲಿ ಒಂದು ಘಟನೆ, ಇದು ಬೆಳ್ಳಿ ತೆರೆದ ಬಂಗಾರದ ಕಥೆಗಳಾಗಿರೋದ್ರಿಂದ ಅದು ಒಂದು ನೆನಪು. ರಾಜ್ಕುಮಾರ್ದು, ಆ ರಾಜ್ಕುಮಾರ್ ಡೈಲಾಗ್ ಶೀಟ್ ಇರೋದಲ್ಲ, ರಾಜ್ಕುಮಾರ್ ಯೂಶಲಿ ಮಾಡಿದ್ರೆ ಡೈಲಾಗ್ ಶೀಟ್ನ ಇಟ್ಕೊಂಡು ಅದನ್ನ ಅವ್ರ ಮಾಡ್ಲೇಷನ್ಗೆ ಅದನ್ನ ಹೊಂದಿಸ್ಕೊಳ್ತಾ ಹೋಗ್ತಾರೆ. ಕೆಲವು ಡೈಲಾಗ್ಗಳು ಮಾಡ್ಲೇಷನ್ಗೆ ಹೊಂದ್ಕೊಳ್ಳುತ್ತೆ, ಕೆಲವು ಮಾಡ್ಲೇಷನ್ಗೆ ಕೂತ್ಕೊಳ್ಳೋದು, ಅವ್ರದೇ ಆದಂಥ ಒಂದು ಮಾಡ್ಲೇಷನ್ಗೆ ಕೂತ್ಕೊಳ್ಳೋದು. ಅವಾಗ ಏನು ಮಾಡ್ತಾರೆ ಅವರು, ಅದನ್ನ ರೀರೈಟ್ ಮಾಡ್ಕೊಂಡು ಪದನ ಆ ಕಡೆಗೆ ಹಾಕೊಳ್ಳೋದು, ಈ ಕಡೆಗೆ ಹಾಕೊಳ್ಳೋದು, ಎಲ್ಲ ಮಾಡ್ಕೋತಾರೆ. ಸೊ ಅದು ಯೂಶುವಲ್ ಪ್ರಾಕ್ಟೀಸ್. ಅದು ಹೇಳಿದ ತಕ್ಷಣ ರಕ್ಕನ್ ಬರಬೇಕು ಅವರಿಗೆ. ಪರ್ಟಿಕ್ಯುಲರ್ ಒಂದು ಸೀನು, ಅವರು ಮಾಡ್ಲೇಷನ್ಗೆ ಮೌತಿಂಗ್ಗೆ ಸಿಗ್ತಾ ಇರಲಿಲ್ಲ ಡೈಲಾಗು. ಭಾರ್ಗವ್ ನನಗೆ ಮೌತಿಂಗ್ ಕರೆಕ್ಟ್ ಆಗಿ ಕೂತ್ಕೋತಾ ಇಲ್ಲ, ಇದೇನು ಒಂದು ಇದಾಗ್ತಿದೆ ಅಂತ ಇದು ಮಾಡ್ತಿದ್ರು. ನಾವು ನಮ್ಮ ಮಾತುಕತೆನ ಪಣಿಯ ಸರ್ ಜೊತೆ ಮುಂದುವರ್ಸೋಣ. ಸರ್ ಕಂಟಿನ್ಯೂ ಮಾಡಿ ಸರ್. ನಾವು ರಾಜ್ಕುಮಾರ್ ಸಿನಿಮಾಗಳನ್ನ, ಪುಟ್ಟಣ್ಣ ಸಿನಿಮಾಗಳನ್ನ ನೋಡ್ಕೊಂಡೇ ಬೆಳ್ಕೊಂಡು ಬಂದೆ. ರಾಜ್ಕುಮಾರ್ ಮಾಡ್ಲೇಷನ್ ಅಂದ್ರೆ ನಮಗೂ ಒಳಗಡೆನೆ ಬಂದ್ಬಿಟ್ಟಿತ್ತು. ಸೊ ಹಾಗಾಗಿ ನನಗೆ ರಾಜ್ಕುಮಾರ್ ಮಾಡ್ಲೇಷನ್ ಅಲ್ಲಿ ಯಾವುದೇ ಡೈಲಾಗ್ ಕೊಟ್ರು ಬರೆಯೋದು ತುಂಬಾ ಈಸಿ ಆಗ್ತಾ ಇತ್ತು. ಬಟ್ ಏನು ಅಂತಂದ್ರೆ ಅವಾಗ ನಾವು ಅಪ್ರೆಂಟಿಸ್ ಅಲ್ವಾ, ಹೋಗೋಂಗಿಲ್ಲ, ಒಳಗಡೆ ತುಡಿತ ತಡೆಯಕ್ಕೂ ಆಗ್ತಾ ಇರಲಿಲ್ಲ. ಸೊ ಬೇರೆ ಚಕ್ ಚಕ ಚಕ ಬರೋದು, ಅವತ್ತಿನ ಪರ್ಟಿಕ್ಯುಲರ್ ಡೈಲಾಗು ಯಾಕೋ ಯಾರಿಗೂ ಬರ್ಲಿಲ್ಲ. ಅವತ್ತು ಎಲ್ಲರೂ ಒದ್ದಾಡ್ತಾ ಇದ್ರು, ಎಲ್ಲ ಇದು ಮಾಡ್ತಿದ್ರು, ಒಬ್ಬೊಬ್ಬರು ಒಂದ್ ಕಡೆ ಬರಿತಾ ಇದ್ರು. ಸೊ ನಾನು ಕೂತ್ಕೊಂಡು ಆ ಡೈಲಾಗ್ನ ಪೂರ್ತಿ ಮೌತಿಂಗ್ ಬರ್ದ್ಬಿಟ್ಟೆ, ರಾಜ್ಕುಮಾರ್ ಮೌತಿಂಗ್ ಟಕ್ ಅಂತ ಎಲ್ಲ ಬರ್ದೆ. ಬರ್ದಾದ್ಮೇಲೆ ಅಲ್ಲಿಗೆ ಹೋಗ್ಬಾರ್ದು, ಶರ್ಮಾಜಿ ಶರ್ಮಾಜಿ ಅಂತ ಶರ್ಮಾ ಅವ್ರನ್ನ ಕರೆದೆ. ನೋಡಿ ನಾನು ಬರ್ದಿನಿ ಅಣ್ಣವ್ರ ಮೌತಿಂಗ್ಗೆ ಇದು ಸಿಗತ್ತೆ ಅಂತ ಇದೆ. ಅವರು ನೋಡಿದ್ರು, ನೋಡ್ಬಿಟ್ಟು ಅಣ್ಣ ಇದು ನೋಡಿ ಇದು ಸೆಟ್ ಆಗುತ್ತಾ ಅಂತ ಕೇಳಿದ್ರು. ಅವರು ಕೂತ್ಕೊಂಡ ತಕ್ಷಣ ಎಕ್ಸಾಕ್ಟ್ ಮಾಡ್ಲೇಷನ್ ಅದು ಪಕ್ಕದ ಬಂದ್ಬಿಡ್ತು. ಸೂಪರ್ ಆಗಿದೆ, ಕೊಡು ಕುರ್ಮಾ ಶರ್ಮನ ಕುರ್ಮಾ ಕುರ್ಮಾ ಅನ್ನೋರು, ಕೊಡು ಕುರ್ಮಾ ಕೊಡು ವಿದ್ಯೆ ಒಬ್ಬರು ಸತ್ತಲ್ಲ ಅಂತ ಹೇಳ್ಬಿಟ್ಟು ಥ್ಯಾಂಕ್ ಯು ಅಂತ ಸೆಕೆಂಡ್ ಮಾಡಕ್ ಹೋದ್ರು. ಅವಾಗ ಚಂದ್ರಶೇಖರ್ ಶರ್ಮಾ ಹೇಳಿದ್ರು, ನಾನು ಬರ್ದಿದ್ದಲ್ಲ ನಮ್ಮ ಪಣಿ ಬರ್ದಿದ್ದು ಅಸಿಸ್ಟೆಂಟು ಪಣಿ ಅವರು ಬರ್ದಿರೋದು. ಯಾರವ್ರು? ಓ ಬನ್ನಿಯಪ್ಪ ವಿದ್ಯೆ ಸರಸ್ವತಿ ಯಾರ ಇದು ಸತ್ತಲ್ಲ, ಕರೆಕ್ಟ್ ಆಗಿ ನನ್ಗೆ ಪಕ್ಕ ಮಾಡ್ಲೇಷನ್ ಕೂತ್ಕೊಳ್ತು ಹಾಗೆ ಅಂತ ಹೇಳಿ ಸೆಕೆಂಡ್ ಕೊಟ್ಟರು. ಇದು ಮಾಡಿದ್ರು, ಹೇಳ್ಬಿಟ್ಟು ಆಮೇಲೆ ಡೈಲಾಗು ಹೇಳಿದ್ರು, ಚೆನ್ನಾಗಿ ಮೌತಿಂಗ್ ಸಿಕ್ತು. ಆಮ ಶಾರ್ಟ್ ಆದ್ಮೇಲೆ ಕೂಡ ಆಯ್ತು ಸ್ಟಿಲ್ಗೆ ಋಷಭೇಂದ್ರ ಅವ್ರನ್ನ, ಏ ಡೈಲಾಗ್ ಅವರು ಮೋತಿಂಗ್ ಎಲ್ಲ ಇದು ಮಾಡ್ಕೊಟ್ಟಿದ್ದಾರೆ, ನೀವೇ ಹೇಳಿಪ್ಪ ಯಾವ ಪೋಸ್ ಕೊಡ್ಲಿ ಪೋಸ್ ಯಾವ್ದು ಬೇಕು ಅಂತ ಈ ಚಾಯ್ಸ್ ಅವ್ರಿಗೆ ಅಂತ. ನಾನು ಅವ್ರಿಗೆ ನಾಚಿಕೆ ಆಗ್ಬಿಡ್ತು ಅಂತ. ಸೊ ಅದಾದ್ಮೇಲೆ ಅವ್ರು ನನ್ಗೆ ಚಿಲ್ಲರೆ ಸಾಹಿತಿಗಳು ಅಂತ ಹೆಸರಿಟ್ರು, ನಾಮಕರಣ ಮಾಡಿದ್ರು ಚಿಲ್ಲರೆ ಸಾಹಿತಿಗಳು ಅಂತ. ಆಮೇಲೆ ಏನಾದ್ರೂ ನಮ್ಮ ಚಿಲ್ಲರೆ ಸಾಹಿತಿಗಳಿಗೆ ಕೊಟ್ಬಿಡಿ ಅವ್ರು ಇದು ಮಾಡ್ಕೊಡ್ತಾರೆ ಅಂತ ರೇಂಜ್ಗೆ ಬಂತು. ಆಮೇಲೆ ನಾನು ಯಾವ್ದಾದ್ರು ಒಂದು ಶಾರ್ಟ್ ಅವರು ತುಂಬಾ ಚೆನ್ನಾಗಿ ಪಾರ್ಟ್ ಮಾಡಿದ್ರೆ, ನಾನು ಅಪ್ರಿಶಿಯೇಟ್ ಮಾಡಿದ್ರೆ, ನನಗೆ ಒಳಗಡೆ ಖುಷಿ, ನನಗೆ ನಾನು ಎಕ್ಸ್ಟ್ರಾವರ್ಟ್ ಇಂಟ್ರೋವರ್ಟ್ ಅಲ್ಲ, ಎಲ್ಲಾನು ಹೊರಗಡೆ ಬಂದ್ಬಿಡುತ್ತೆ, ತಪ್ಪೆ ತಪ್ಪೆ ಹೊರಗಡೆ ಕಾಣಿಸ್ಕೊಂಡ್ಬಿಡುತ್ತೆ. ಯಾವ್ದೋ ಒಂದು ಸೀನ್ ನಂಗೆ ತುಂಬಾ ಇಷ್ಟ ಆಯ್ತು, ಅಲ್ಲಿ ರಿಯಾಕ್ಟ್ ಮಾಡ್ಬಿಡ್ತಿದ್ದೆ. ರಿಯಾಕ್ಟ್ ಮಾಡಿದ ತಕ್ಷಣ ಶಾರ್ಟ್ ಆಗಿದ ತಕ್ಷಣ ಎಲ್ಲರೂ ಇದು ಮಾಡಿದ್ರು, ಭಾರ್ಗವ್ ಈ ಶಾರ್ಟ್ ನಾನು ಚೆನ್ನಾಗಿ ಪಾರ್ಟ್ ಮಾಡಿದ್ದೀನಿ, ಯಾಕೆ ನಮ್ಮ ಚಿಲ್ಲರೆ ಸಾಹಿತಿಗಳಲ್ಲಿ ಅಂತ ಸೌಂಡ್ ಮಾಡ್ತಿತ್ತು. ಬಟ್ ಆಮೇಲೆ ನಮ್ಮ ಡೈರೆಕ್ಟರ್ಗೆ ರಾಜ್ಕುಮಾರ್ ಪಿಕ್ಚರ್ ಇದಾಗಲಿಲ್ಲ, ಬೇರೆ ಪಿಕ್ಚರಲ್ಲಿ ಸಿಕ್ಕು. ನಾವು ಆಗಿಂದಾಗೆ ಭಾರ್ಗವ್ ಅವ್ರ ಜೊತೆನಲ್ಲಿ ಹೊರಟೋಟ್ರಿ. ಇಷ್ಟೆಲ್ಲ ಆಯಿತು, ಇನ್ನು ರಾಜ್ಕುಮಾರ್ ಅವ್ರು ನಮ್ಮನೇಲಿ ಜ್ಞಾಪಕ ಇಟ್ಕೊಂಡು ಮರ್ತೋಗಿರ್ತಾರೆ ಅಂತ ಹೇಳ್ಕೊಂಡು ಎಲ್ಲ ಒಂದ್ಸಲ ಜನಾರ್ದನ್ ಹೋಟ್ಲಲ್ಲಿ ಆಫ್ಟರ್ ಫ್ಯೂ ಇಯರ್ಸ್ ಅವ್ರಿಗೆ ಜನಾರ್ದನ್ ಹೋಟ್ಲಿಗೆ ಬರೋರು, ಅವ್ರದ್ದು ಕೆಲಸ ಮುಗಿಸ್ಕೊಂಡು ಅವ್ರು ಕಾರ್ ಹತ್ರ ಹೋಗ್ತಿದ್ರು, ಅಷ್ಟೊತ್ತು ಕರೆಕ್ಟಾಗಿ ಭಾರ್ಗವ್ರ ಮೇಲೆ ಬಂತು. ನಾನು ಭಾರ್ಗವ್ರ ಜೊತೆಲಿದ್ದೆ, ಮೇಲ್ಗಡೆ ಬಂದು ಭಾರ್ಗವ್ ಸರ್ ವಿಶ್ ಮಾಡಿದ್ರು, ನಾನು ಇಶ್ ಮಾಡಿದೆ. ಸೊ ಹೇಗಿದ್ದೀರಾ ಅಂದ್ರೆ ಅವರು, ನಾನು ಭಾರ್ಗವ್ರನ್ನ ಕೇಳ್ತಾ ಇದ್ರೆ ಅಂತ ಸುಮ್ಮನೆ ಇದ್ದೆ. ಡೈರೆಕ್ಟರ್ ಅಣ್ಣ ಆರಾಮಣ್ಣ ಹೇಗಿದ್ದಾರೆ? ನಮ್ಮ ಚಿಲ್ಲರೆ ಸಾಹಿತಿಗಳು ಅಂದರು. ಅವತ್ತು ನನಗೆ ತಿಳಿಲಾಯ್ತು ಅಂದ್ರೆ ಏನಂದ್ರೆ ಅವ್ರಿಗೆ ಇನ್ನೂ ಮೈಂಡಲ್ಲಿ
ನಮ್ಮ ಬಗ್ಗೆ ಇದೆ ಅಂತ ಅನ್ನಿಸ್ತು. ಬಟ್ ಇದೆಲ್ಲ ದಿಕ್ಕೂ ನನಗೆ ವೋಚರ್ ಸಿಕ್ಕಿದ್ದೆಲ್ಲ ಗೊತ್ತಾ, ರಾಜ್ಕುಮಾರ್ ನನ್ನನ್ನು ನಿಜವಾಗ್ಲೂ ಪ್ರೀತಿಸ್ತಾರೆ ಅಂತ ವೋಚರ್ ಸಿಕ್ಕಿದ್ದಲ್ಲಿ ಅನ್ನೋದಕ್ಕೆ ಒಂದು ಇನ್ಸಿಡೆಂಟ್ ಹೇಳ್ತೀನಿ. ರಾಜ್ಕುಮಾರ್ ನನ್ನನ್ನು ನಿಜವಾಗ್ಲೂ ಪ್ರೀತಿಸ್ತಾರೆ ಅಂತ ವೋಚರ್ ಸಿಕ್ಕಿದ್ದಲ್ಲಿ ಅನ್ನೋದಕ್ಕೆ ಒಂದು ಇನ್ಸಿಡೆಂಟ್ ಹೇಳ್ತೀನಿ. ಓಮ್ ಸಿನಿಮಾ ಮುಹೂರ್ತ, ರಾಜ್ಕುಮಾರ್ ಅವ್ರ ಮನೆ ಹೊರಗಡೆ ಕ್ಯಾಮ್ರಾ ಅವಾಗ 35mm ಇಂದ ಇದಕ್ಕೆ ಸಿನಿಮಾಸ್ಕೋಪ್ ಕ್ಯಾಮ್ರಾ ಕನ್ವರ್ಟ್ ಮಾಡಕ್ಕೆ ಅಡಾಪ್ಟರ್ಸ್ ಅದರದೆಲ್ಲ ಏನೇನೋ ಇದು ಮಾಡ್ತಿದ್ರು. ಅವರು ಅದೇ ತರ ಒಂದು ಕ್ಯಾಮ್ರಾ ಅಡಾಪ್ಟರ್ ತಂದಿದ್ದಾರೆ, ಇದನ್ನೆಲ್ಲ ಮಾಡ್ಕೊಂಡಿದ್ದಾರೆ, ಏನೇನೋ ಫೆಸಿಲಿಟೀಸ್ ಎಲ್ಲ ಇದೆ. ಸೊ ನಾನು ಅಣ್ಣವ್ರ ಮಕ್ಕಳು ಸಿನಿಮಾಗೆ ಹೀರೋಯಿನ್ ಆಗಿ ಪ್ರೇಮನ್ನ ಸುಮ್ಮನೆ ನೋಡೋಣ ಅಂತೇಳಿ ನಮ್ಮ ಪ್ರೊಡ್ಯೂಸರ್ ಜಯರಾಜ್ ಅಲ್ಲಿ ಕರ್ಕೊಂಡೋಗಿದ್ರು. ನಮಗೆ ಮುಹೂರ್ತಕ್ಕೆ ಏನು ಕರೆದಿಲ್ಲ, ಬಟ್ ಹೋಗಿದ್ವಿ ನಾವು. ಅವರು ನನ್ನ ನೋಡಿದ್ರು, ಬನ್ನಿ ಅಂತ ಅಂದರು. ಅವರು ತುಂಬ ಇಂಪಾರ್ಟೆನ್ಸ್ ಕೊಟ್ಕೊಂಡು, ನೋಡಿ ನಾವು ಕ್ಯಾಮ್ರಾಗೆ ಇದು ಈ ಟೆಕ್ನಿಕ್ ಅಡಾಪ್ಟರ್ ಇದು ಮಾಡಿದ್ವಿ, ಹೀಗಾಗಿ ಇದಾಗುತ್ತೆ ಅಂತ ಅವ್ನು ಕ್ಯಾಮ್ರಾ ಬಗ್ಗೆ ಫುಲ್ ಇದು ಮಾಡ್ಕೊಂಡು, ನಾನು ಯಾವ ತೋಲಂಡಿ ಇವರೇ ಕ್ಯಾಮ್ರಾ ಬಗ್ಗೆ ಹೇಳ್ತಾರೆ ಇದೆಲ್ಲ ಹೇಳ್ತಾ ಇದ್ದಾರೆ ಹಾಗೆ ಹೇಗೆ ಅಂತ ಹೇಳಿದ್ರೆ ಎಲ್ಲ ಹೇಳಿದ್ರು. ನಾನು ಸುಮ್ಮನೆ ಒಂಥರ ಮುಖ ಇದು ಗೌಡ್ಗಚ್ಕೊಂಡು ಒಂಥರ ಕೇಳ್ತಿದ್ದೆ. ಎಲ್ಲ ಆಯಿತು, ಅದಾದಮೇಲೆ ಫಸ್ಟ್ ಶಾಟ್ ನೋಡಿ ಕ್ಯಾಮ್ರಾ ಮುಖ ಅಂತ. ಇಲ್ಲ ಸರ್, ಡೈರೆಕ್ಟ್ರ್ ಮುಹೂರ್ತ ಶಾಟ್ ಕ್ಯಾಮ್ರಾ ಫಿಕ್ಸ್ ಮಾಡಿರ್ಬೇಕಾದ್ರೆ ಇನ್ನೊಬ್ಬ ಡೈರೆಕ್ಟರ್ ಅದನ್ನೆಲ್ಲ ನೋಡಬಾರ್ದು ಹಂಗೇನಿಲ್ಲ. ಇಲ್ಲ ಏನಿಲ್ಲ, ನಮ್ಮ ಉಪೇಂದ್ರ ಹಂಗೇನಿಲ್ಲ ನೋಡಿ ಅಂತೆಲ್ಲ ಹೇಳಿದ್ರು. ನಾನು ನೋಡಿದೆ ಅದಾಯ್ತು ಆಯಿತು ಸರ್, ಫಸ್ಟ್ ಮುಹೂರ್ತ ಶಾರ್ಟ್ ಆಯಿತು. ಮುಹೂರ್ತ ಶಾರ್ಟ್ ಆದಮೇಲೆ ಹಾರ ಹಾಕ್ತಿದ್ರು, ಯಾರ್ಯಾರಿಗೂ ಬಂದವ್ರಿಗೆಲ್ಲ ಹಾರ ಹಾಕ್ತಿದ್ರು. ಎಲ್ಲ ಇದಾಯ್ತು, ಹಾರ ಹಾಕೊಂಡು ನೋಡೋರು, ಅವ್ರು ಕರೀರಿ ಅವ್ರನ್ನ ಕರೀರಿ ಅಂತ ಅಂದರು. ನನ್ನನ್ನು ಕರೆದ್ರು, ಅದು ನನಗೆ ರಾಜ್ಕುಮಾರ್ ಕರೀತಾ ಇದ್ದಾರೆ. ನನ್ಗೆ ಸರ್ ಅಣ್ಣ ನಾನೇ ಕಣ್ಣ ಹಾಗೆ ಅಂತ. ಇಲ್ಲ ಇಲ್ಲ ಬನ್ನಿ ಅಂತೇಳಿ ಕರೆದ್ರು, ಕ್ಯಾಮ್ರಾ ಪಕ್ಕ ನಿಲ್ಲಿಸಿ ನನಗೆ ಹಾರ ಹಾಕಿದ್ರು. ಅವ್ರು ಏನು ಹೇಳಿದ್ರು ಅಂತ, ನಿಮ್ಮಂತ ಅವರು ಬಂದಿದ್ದು ನನಗೆ ತುಂಬ ಖುಷಿ ಕೊಟ್ಟಿದೆ ಅಂತ ಹೇಳಿದ್ರು. ಅದಕ್ಕೆ ನಾನು ಹೇಳಿದೆ, ನಾನು ಯಾವ ತೋಲಂಡಿ ಸರ್, ನಿಮ್ಮ ಮುಹೂರ್ತದಲ್ಲಿ ನಿಮ್ಮ ಇದ್ರೊಳಗಡೆ ಪಾರ್ಟಿಸಿಪೇಟ್ ಮಾಡೋದು ನನ್ನ ಭಾಗ್ಯ ಅಷ್ಟೇ ಹೊರತಾಗಿ ನಿಮ್ಮ ಭಾಗ್ಯ ಆಗಕ್ಕೆ ಹೆಂಗೆ ಸರ್ ಸಾಧ್ಯ ಅಂತ ಕೇಳಿದೆ. ಅದಕ್ಕೆ ಅವ್ರ ಕಿವಿ ಹತ್ರ ಹೇಳ್ಬಿಟ್ಟು, ನೋಡಿ ನಮ್ಮಿಂದ ಏನೊಂದನ್ನು ನಿರೀಕ್ಷಿಸಿದೆ, ನೀವು ಬಂದು ಕಾಲ್ಶಿ ಇಟ್ಕೊಡಿ ಸಿನಿಮಾ ಮಾಡಬೇಕು ಅಂತ. ಯಾವುದೇ ಥರದ್ದು ನಮಗೆ ಏನು ಅವಕಾಶಗಳನ್ನು ಕೇಳಿದೆ, ಕೇವಲ ಪ್ರೀತಿಯಿಂದ ಅಷ್ಟೇ ನಮ್ಮ ಹತ್ರಕ್ಕೆ ಬರ್ತಾರಲ್ಲ, ಅವರು ಬಂದಾಗ ನಮಗೆ ಸಿಗೋ ಆನಂದ ಬೇರೆ. ನನ್ನ ಲೈಫಲ್ಲಿ ಅವ್ರನ್ನ ನನ್ನ ಪೇಚರ್ಗೆ ಹಾಡಿ ಅಂತ ಕೇಳಲಿಲ್ಲ, ನನ್ನ ಅಭಿಮಾನ ಇದ್ದು ಒಳಗಡೆ ಇಟ್ಕೊಂಡಿರ್ತಿದ್ದೆ. ಬಟ್ ಅದಕ್ಕೆ ನನಗೆ ಅವತ್ತು ವೋಚರು ವಂಡರ್ಫುಲ್, ನಾನು ಕೇಳದೆ ಇರೋದಕ್ಕೆ ನಿಜವಾದ ಇದು ಒಡವೆ ಸಿಕ್ಕಿದೆ ಅಂತ ಅನ್ನಿಸ್ತು. ಈ ತರದ್ದು ಸಂಬಂಧಗಳು ಇದಾಯ್ತು, ಒಲವು ಗೆಲುವು, ಆಮೇಲೆ ಅಸಾಧ್ಯ ಹಾಗೆ ಮಾಡ್ಕೊಂಡು ಅಲ್ಲಿಂದ ಆಚೆಗೆ ಭಾರ್ಗವ ಅವರು ವಿಷ್ಣುವರ್ಧನ್ ಪಿಕ್ಚರ್ಗೆ ಎಂಟ್ರಿ ಆದ್ರು. ಸೊ ವಿಷ್ಣುವರ್ಧನ್ ಅವ್ರ ಜೊತೆ ಕೆಲಸ ಮಾಡಕ್ ಶುರು ಮಾಡಿದ ಅಸಾಧ್ಯ. ಸೊ ವಿಷ್ಣುವರ್ಧನ್ ಅವ್ರ ಜೊತೆ ಶುರು ಮಾಡಿದಾಗ ಈಸ್ ಅನದರ್ ಟವರಿಂಗ್ ಪರ್ಸನಾಲಿಟಿ ಕನ್ನಡ ಸಿನಿಮಾ ಇಂಡಸ್ಟ್ರಿನಲ್ಲಿ. ಬಹಳ ಜನ ಕಲಾವಿದರು, ತಂತ್ರಜ್ಞರು ಎಲ್ಲರೂ ಕೂಡ ವಿಷ್ಣುವರ್ಧನ್ ಅವರ ಒಂಥರ ಅನುಯಾಯಿಗಳು ಅಂತಾನೆ ಹೇಳ್ಬೋದು. ಅದೊಂದು ಪಂಗಡ ಅಲ್ವಾ. ಸೊ ಅಲ್ಲಿಗೆ ನೀವು ಸೇರ್ಪಡೆ ಆದ್ರಿ. ಸೊ ನಿಮ್ಮ ಮತ್ತು ವಿಷ್ಣುವರ್ಧನ್ ಫಸ್ಟ್ ಭೇಟಿ ಹೆಂಗಿತ್ತು, ಏನಾಯ್ತು? ವಿಷ್ಣುವರ್ಧನ್ ಅವ್ರ ಜೊತೆ ನಾನು 26 ಸಿನಿಮಾ ಆಸ್ ಆನ್ ಅಸೋಸಿಯೇಟ್ ಡೈರೆಕ್ಟರ್ ಕೆಲಸ ಮಾಡಿದ್ದೀನಿ. ಫ್ಯಾಂಟಾಸ್ಟಿಕ್ ಸರ್. ಅತಿ ಹೆಚ್ಚು ಒಡನಾಟ ಇದ್ದಿದ್ದು ವಿಷ್ಣುವರ್ಧನ್ ಅವ್ರ ಜೊತೆ ಒಳಗಡೆ. ಸೊ ಅವರು ಜೊತೆ ಒಳಗಡೆ ಎಂಟರ್ ಆಯ್ತು. ಅವಾಗ ಆಕ್ಷನ್ ಇದು ಎಲ್ಲ, ಬಟ್ ವಿಷ್ಣುವರ್ಧನ್ದು ನಮ್ಮದು ಸಂಬಂಧ ಇಂಡಸ್ಟ್ರಿಗೆ ಗೊತ್ತಿಲ್ಲ. ವಿಷ್ಣುವರ್ಧನ್ ಯಾರನ್ನಾದರೂ, ಇದು ನಾನು ಎದೆ ತಟ್ಕೊಂಡು ಹೇಳ್ತೀನಿ, ನನಗೆ ಮಾತ್ರ ಗೊತ್ತಿರೋಕೆ ಸಾಧ್ಯ, ವಿಷ್ಣುವರ್ಧನ್ ಅತಿಯಾಗಿ ಪ್ರೀತಿಸ್ತಿದ್ದಂಥ ವ್ಯಕ್ತಿ ನಾನೇ. ಫ್ಯಾಂಟಾಸ್ಟಿಕ್. ಬಟ್ ಏನು ಅಂತಂದ್ರೆ, ನೋಡೋರಿಗೆ ನಮ್ಮಿಬ್ಬರ ಮಧ್ಯೆ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ಅನ್ನೋದೇ ಇರ್ತಾ ಇತ್ತು. ಏನು ಅಂತಂದ್ರೆ, ನಮ್ದು ವಿಷ್ಣುವರ್ಧನ್ ಅವ್ರ ಸಂಬಂಧದ ಬಹಳ ವಿಚಿತ್ರ ಇದೆ ಏನು ಅಂತಂದ್ರೆ, ಅವರು ನನ್ನನ್ನು ಅತಿಯಾಗಿ ಪ್ರೀತಿಸ್ತಾ ಇದ್ರು. ನನಗಿಂತ ತುಂಬಾ ಮೇಲಿನ ಅಂತ ನಾನು ಯಾರನ್ನ ಹೈ ಎಸ್ಟಿಮೇಟ್ ಮೇಲೆ ಕೊಡ್ತಾರೆ ಅವ್ರ ಜೊತೆನಲ್ಲಿ ನಾನು ಸಾಮಾನ್ಯವಾಗಿ ಬೆರೆಯಲ್ಲ. ನನಗೆ ತುಂಬಾ ಇಷ್ಟ ಒಂಥರ ಮುಜುಗರ. ನಾನು ರಾಜ್ಕುಮಾರ್ ಜೊತೆ ಕರೆದ್ರು ನಾನೇನು ಹೋಗ್ತಿರ್ಲಿಲ್ಲ, ಮುಖ ಎಲ್ಲ ಮೈಯೆಲ್ಲ ಹಿಂಡ್ಕೊಂಡು ಹೋಗ್ತಿದ್ದ ಅಷ್ಟೇ ನಾನು. ಆಮೇಲೆ ಆದಷ್ಟು ನಾನು ಅವ್ರನ್ನ ಅವಾಯ್ಡ್ ಮಾಡ್ತೀನಿ, ಹೋಗಲ್ಲ ನನಗೆ ಏನ್ ಬೇಕಾದ್ ನೋಡ್ಕೊಂಡು ಬಂದ್ಬಿಡ್ತೀನಿ. ಕಾರಣ ಅವರಲ್ಲಿರೋ ಗೌರವ ಮತ್ತೆ ಮೇಲೆ ಸಿಕ್ಕಾಪಟ್ಟೆ ಗೌರವ. ಆಮೇಲೆ ನನಗೆ ಎಲ್ಲೋ ಒಂದು ಸಣ್ಣ ಮುಂದೆ ಹೋಗಿ ನಾವೆಲ್ಲ ಬರ್ನ್ ಹಾಕೊಂಡ್ಬಿಡ್ತೀವಿ, ಗುಬ್ಜರ ಆಗ್ತಿವಲ್ಲ. ನಾನು ಹಂಗಾಗಿ ಅವರು ನನ್ನನ್ನು ಅತಿಯಾಗಿ ಪ್ರೀತಿಸ್ತಿದ್ರು. ಬಟ್ ನಾನು ಅದನ್ನು ರೆಸಿಪ್ರೋಕೇಟ್ ಮಾಡಕ್ ಆಗ್ತಿರ್ಲಿಲ್ಲ. ರೆಸಿಪ್ರೋಕೇಟ್ ಮಾಡಕ್ ನನ್ನಲ್ಲಿ ಒಂಥರ ಹಿಂಜರಿಕೆ ಸ್ವಭಾವ ಇದು. ಹಂಗಾಗಿ ಅವರು ಸುಂದರವಾದ ಹೆಂಡತಿನ ಈ ಒಬ್ಬ ಗಂಡ ಪ್ರೀತಿಸ್ತಾನೆ ಗೊತ್ತಾ, ಅಂದ್ರೆ ಅದು ಅವಳಿಗೆ ಪ್ರೀತಿಸೋಳಿಗೆ ಪ್ರೀತಿಗಿನ್ನ ಜಾಸ್ತಿ ನೋವು ಜಾಸ್ತಿ ಕೊಡುತ್ತೆ. ಅವ್ರು ಆ ಥರ ನನ್ನ ಪ್ರೀತಿಸ್ತಿದ್ರು. ಅಂದರೆ ನನಗದು ಒಪ್ಕೊಳಕ್ಕಾಗ್ತಿರ್ಲಿಲ್ಲ, ಆ ಪ್ರೀತಿ ನನಗೆ ತಗೊಳಕ್ಕಾಗ್ತಿರ್ಲಿಲ್ಲ. ನನಗೆ ಏನು ಅಂತಾರೆ ಅವ್ರು ಏನು ಅಂತಂದರೆ, ಒಂದು ಇನ್ಸಿಡೆಂಟ್ ನಡೀತು. ಒಂದೇ ಗುರಿ ಸಿನಿಮಾದಲ್ಲಿ ವಿಷ್ಣುವರ್ಧನ್ ಅವಾಗ ಒಂಥರ ತುಂಬ ವಿವಾದಾಸ್ಪದ ವ್ಯಕ್ತಿಯಾಗಿದ್ದರು. ಅವರು ಪಾಪ ಮಾತಾಡಿದ್ರೆ ಕಾಂಟ್ರವರ್ಸಿ ಕ್ರಿಯೇಟ್ ಆಗೋದು, ಇದಾದರೆ ಕ್ರಿಯೇಟ್ ಮಾಡೋದು, ಅವ್ರಿಗೆ ಒಂಥರ ತುಂಬ ಬೇಜಾರು ಬಂದುಬಿಟ್ಟಿತ್ತು ಇಂಡಸ್ಟ್ರಿ ಒಂಥರ ಇದರೊಳಗಡೆ. ಏನಂದ್ರಲ್ಲಿ ಎಲ್ಲೋ ಅಟ್ಯಾಕ್ ಮಾಡೋದು, ಅಭಿಮಾನಿಗಳು ಇದರದ್ದು ಗಲಾಟೆಗಳು, ಒಂದು ಮಾತಾಡಿದ್ರೆ ಹಾಗೆ ಒಂದು ಮಾತಾಡಿದ್ರೆ ಹೀಗೆ ಅನ್ನೋ ಥರದೊಳಗಡೆ ಎಲ್ಲ ಇದ್ದಿತ್ತು. ಅಂಥ ಟೈಮಲ್ಲಿ ಕನ್ನಡಪ್ರಭ ಒಳಗಡೆ ನಿಮ್ಮ ಪ್ರಶ್ನೆಗಳಿಗೆ ಸ್ಟಾರ್ ಉತ್ತರ ಕೊಡುತ್ತಾರೆ ಅಂತ ಒಂದು ಕಾಲಂ ಬರ್ತಿತ್ತು ವಿಷ್ಣುವರ್ಧನ್ಗೆ ಪ್ರಶ್ನೆಗಳು. ಕೃಷ್ಣಸ್ವಾಮಿ ಅಂತಲೇ ಏನೋ ಜರ್ನಲಿಸ್ಟ್, ಅವರು ಬಂದು ವಿಷ್ಣುವರ್ಧನ್ಗೆ ಅವಾಗ ಅವ್ರಿಗೇನಿತ್ತು ಅಂತಂದರೆ, ಒಂದು ಮಾತಾಡಿದ್ರೆ ಅದಕ್ಕೆ ಬರೀ ಕಾಂಟ್ರವರ್ಸಿ, ಅದ್ರದ್ದು ಇನ್ನೊಂದು ಇಟ್ಕೊಂಡು ಪ್ರಚಾರ ಮಾಡೋದೇ ತುಂಬ ಪೀಕಲ್ಲಿದ್ದಂಥ ಟೈಮ್ ಅದು, ಘರ್ಷಣೆಯ ಪೀಕ್ ಟೈಮ್ ಅದು. ಆ ಟೈಮಲ್ಲಿ ಅವ್ರಿಗೆ ಒಂದು ಪ್ರಶ್ನೆಗಳು ಬಂತು.
ಅವ್ರು ತಗೊಂಡ್ ಬಂದು ಕೊಟ್ರು ನಮ್ ಶೂಟಿಂಗ್ ಒಳಗಡೆ ತಂದ್ಕೊಟ್ರು. ಅವ್ರಿಗೆ ನೋಡ್ಬಿಟ್ಟು ತುಂಬಾ ಬೇಜಾರಾಯ್ತು ವಿಷ್ಣು ಸರ್ಗೆ. ಕತ್ತಿ ಎಡ್ಜ್ ಮೇಲೆ ನಡೆದಂಗೆ, ನೀವು ಏನ್ ಉತ್ತರ ಕೊಟ್ರು ಅದ್ರೊಳಗಡೆ ಬೇರೆ ಅರ್ಥ ಕಲ್ಪಿಸೋ ತರದನ್ನೇ ಪ್ರಶ್ನೆಗಳಿದ್ವು. ತುಂಬಾ ವೈಯಕ್ತಿಕವಾದ ಪ್ರಶ್ನೆಗಳು, ತುಂಬಾ ಇತರ ಪ್ರಶ್ನೆಗಳು, ತುಂಬಾ ಹರ್ಟ್ ಮಾಡುವಂತ ಪ್ರಶ್ನೆಗಳೇ ಇದ್ವು. ನೋಡಿ, ಇವಾಗ್ಲೇ ನಾನು ಸಂದಿಗ್ಧ ಪರಿಸ್ಥಿತಿ ಒಳಗಡೆ ಒಂದು ಮಾತಾಡಿದ್ರೆ ಹಿಂಗೆ ಅನ್ನೋದ್ರೆ ಇದಕ್ಕೆಲ್ಲ ಬೇರೆ ಅರ್ಥಗಳು ಕಲ್ಪಿಸಿ ಯಾಕೆ ನನಗೆ ಇದು ಮಾಡ್ತೀರಾ, ಸೊ ನಾನು ಐ ಆಮ್ ನಾಟ್ ಆನ್ಸರಿಂಗ್ ದೀಸ್ ಕ್ವಶ್ಚನ್ಸ್ ಅಂತ ಹೇಳಿದ್ರು. ಇಲ್ಲ ಸರ್, ನಾವು ಅನೌನ್ಸ್ ಮಾಡ್ಬಿಟ್ಟಿದ್ದೀವಿ, ಅಡ್ವರ್ಟೈಸ್ಮೆಂಟ್ ಇಲ್ಲೆಲ್ಲ ಬಂದ್ಬಿಟ್ಟಿದೆ, ಮಾಡಲೇಬೇಕು, ಈ ವಾರ ಬರಲೇಬೇಕು, ಹಾಗೆ ಹೀಗೆ ಅಂತ ಅವರು ಹೇಳೋದು. ಏನು ಮಾಡೋದು ಹಾಗೆ ಹೀಗೆ ಅಂತ. ಪಣಿರಾಮಚಂದ್ರ ಅವರು ತಮ್ಮ ಬೆಳ್ಳಿ ತೆರೆಯ ಬಂಗಾರದ ಕತೆಗಳನ್ನು ನಮ್ಮ ಜೊತೆ ಹಂಚ್ಕೊಳ್ತಾ ಇದ್ದಾರೆ. ಸರ್ ನೋಡಿ, ನಿಮ್ಮ ಪರವಾಗಿ ಯಾರು ಉತ್ತರ ಇದು ಮಾಡೋ ಥರ ಇಲ್ಲ, ಇದು ಮಾಡೋರು ಹಾಗೆ ಹೀಗೆ ಅಂತ ಕೇಳಿದ್ರು. ಸೊ ನನಗೆ ಗೊತ್ತಾಯ್ ಇದು ಎಲ್ಲ ಕರೆದ್ರು, ಕರೆದ್ಬಿಟ್ಟು ನೋಡಿ ಈ ಥರ ಎಲ್ಲ ಇದೆ ಅಂತ ಅವ್ರು ಇವ್ರ ಪೇಪರ್ನ ಹೇಳಿದ್ರು. ಕೃಷ್ಣಸ್ವಾಮಿ ಹೇಳಿದ್ರು ಈ ಥರ ಎಲ್ಲ ಇದೆ, ಬರೀ ಕಾಂಟ್ರವರ್ಸಿ ಕ್ವಶನ್ ಅವ್ರಿಗೆ ಇದೆ ಹಾಗೆ ಅಂತ. ಕ್ವಶನ್ ತುಂಬಾ ತೀಕ್ಷ್ಣವಾಗಿತ್ತು, ಉತ್ತರ ಕೊಡೋದೇ ಕಷ್ಟ. ನಾನು ಹೇಳಿದೆ ವಿಷ್ಣು ಸರ್ಗೆ, ಸರ್ ನಾನು ಉತ್ತರ ಮಾಡ್ಕೊಡ್ತೀನಿ, ಯಾವುದೇ ರೀತಿ ಕಾಂಟ್ರವರ್ಸಿಗಳು ಆಗದೆ ಇರೋ ತರ, ಇನ್ನೊಂದು ಅರ್ಥ ಬರಲೇಬಾರದು ಆ ಥರದೊಳಗಡೆ ನಾನು ಮಾಡ್ಕೊಡ್ತೀನಿ. ನಂಗೆ ಒಂದು 2 days ಟೈಮು ಇದು ಮಾಡಿ, ನೀವು ಆಮೇಲೆ ನೋಡಿ ನೋಡಿ ಇಲ್ಲ ಏನು ನನಗೇನು ತೊಂದರೆ ಇಲ್ಲ ಅನ್ನೋದಾಯ್ತು ಅಂತಂತಂದ್ರೆ ಕೊಡೋಣ, ಇಲ್ದರೆ ಬೇಡ, ಮಾಡ್ಕೊಡ್ತೀಯಮ್ಮ ಮಾಡ್ಕೊಡು. ಸೊ ಅಷ್ಟು ಪ್ರಶ್ನೆಗಳಿಗೆ ನಾನು ರೂಮಲ್ಲಿ ಕೂತ್ಕೊಂಡು ಅಳದು ತೂಗಿ ಉತ್ತರ ಮಾಡಿಕೊಟ್ಟೆ. ಅವಾಗ ಅದನ್ನ ವಿಷ್ಣು ಅವ್ರಿಗೆ ಕೊಟ್ಟೆ. ನೋಡು, ತುಂಬಾ ಖುಷಿ ಆಗ್ಬಿಟ್ರು ಅಂತಂತಂದ್ರೆ ಒಂಥರ ಎಮೋಷನ್, ತುಂಬಾ ಎಮೋಷನ್ ಜಾಸ್ತಿ ಅವ್ರಿಗೆ ತಡೆಯಕಾಲ. ತಪ್ಕೊಂಬಿಟ್ರು, ಇದು ಮಾಡ್ಬಿಟ್ರು, ಇಷ್ಟಕ್ಕೆಲ್ಲ ಎಲ್ಲ ಮಾಡ್ರು, ಏನ್ ಚೆನ್ನಾಗಿ ಮಾಡಿದ್ಯೋ ಅಂತಂದ್ಬಿಟ್ಟು ಒಂಥರ ಕಣ್ಣಲ್ಲೂ ನೀರು ತುಂಬಿಕೊಂಬಿಟ್ರು, ಎಲ್ಲ ಮಾಡ್ಬಿಟ್ಟು ತುಂಬಾ ಎಮೋಷನಲಿ ಹಿ ವಾಸ್ ಮೂಡ್. ಸೊ ಹೀಗೆ ಇವರು ಕೂಡ ದೇ ಆರ್ ಹಿ ಇಸ್ ಆಲ್ಸೋ ಹ್ಯಾಪಿ. ಏನು ಅದ್ರ ಬಗ್ಗೆ ಇನ್ನೇನು ಕಾಂಟ್ರವರ್ಸಿ ಕ್ರಿಯೇಟ್ ಮಾಡೋಕ್ಕಲ್ಲ, ಪ್ರತಿಯೊಂದು ಪ್ರಶ್ನೆಗಳಿಗೂ ತುಂಬಾ ಇದೆ. ಅಲ್ಲಿಂದ ಹಿ ಬಿಕೇಮ್ ತುಂಬಾ ನನ್ನನ್ನು ಪ್ರೀತಿಸಕ್ ಶುರು ಮಾಡಿದ್ರು. ಆ ಪ್ರೀತಿಸಕ್ ಶುರು ಮಾಡಿದ್ದಿದೆಯಲ್ಲ ನನಗೆ ಆ ಪ್ರೀತಿ ಓಕೆ, ಬಟ್ ಆ ಪ್ರೀತಿಗೆ ಕಟ್ಟುಪಾಡುಗಳು ಅಂತ. ಅವ್ರೇನ್ ಮಾಡುದು ಅಂದ್ರೆ, ನೀನ್ ನನ್ನ ಜೊತೆ ಎಲ್ಲ ಇದ್ಬಿಡು, ನಂದು ಎಲ್ಲ ಸಿನಿಮಾಗಳು ನೀನೇ ಮಾಡು, ನಿನ್ನ ಎಲ್ಲ ನನ್ನ ಎಲ್ಲ ಸಿನಿಮಾಗಳಿಗೆ ಅಸೋಸಿಯೇಟ್ ಸ್ಟ್ಯಾಂಡರ್ಡ್ ಕೆಲಸ ಮಾಡು, ನೀನು ಇದು ಮಾಡ್ಬಿಡು, ನೀನು ನನ್ನ ಇದಾಗಿರು, ನನ್ನ ಜೊತೆಗಡೆ ಇರು ಅಂತ ಹೇಳಿದ್ರು. ಸೊ ನಾನು ಹೇಳಿದೆ, ಇಲ್ಲ ಸರ್ ನನಗೆ ಅದೊಂದು ಮಾತ್ರ ನನಗೆ ಕಷ್ಟ, ನಾನು ಚಿತ್ರರಂಗದಲ್ಲಿ ನಾನು ಏನೇನೋ ಮಾಡಬೇಕು, ನಂದೇನೋ ನಂದೇ ಆದಂಥ ಥಾಟ್ಸ್ ಇದೆ, ಹಂಗೆ ಮಾಡೋಕೆ ಬಂದಿದ್ರು, ನಾನು ಒಂದೇ ಕಡೆ ಎಲ್ಲ ಒಂದು ಕಡೆ ಇದಾಗಕ್ಕೆ ಇಷ್ಟಪಡೋದಿಲ್ಲ. ಅದು ಅವರಿಗೆ ನನ್ನನ್ನು ಬಿಡಕ್ಕೂ ತಯಾರಾಗಿಲ್ಲ, ಇಟ್ಕೊಳಕ್ಕೂ ಆಗಲ್ಲ, ಇಟ್ಕೊಳಕ್ಕಾಗಲ್ಲ. ತುಂಬ ಒಂಥರ ಏನೋ ಒಂದು ನನ್ನ ಮೇಲೆ ಒಂಥರ ಪೊಸೆಸಿವ್ ನೇಚರ್ ಸ್ಟಾರ್ಟ್ ಆಗೋದು. ತುಂಬಾ ಇಷ್ಟ ಬಟ್ ನೀನು ಹೋಗ್ಬೇಡ ಅಂತ ಹೇಳಿದ್ರೆ ನನಗೆ ರೆಸ್ಟ್ರಿಕ್ಷನ್, ಹೋಗ್ತೀನಿ ಅಂತ. ಬಟ್ ಅದಕ್ಕೂ 27 ಸಿನಿಮಾ ಅವ್ರದೇ ಮಾಡಿರೋದು ನಾವು, ನೀನು ನನ್ನ ಜೊತೆಲೇ ಇದ್ಬಿಡು, ನನ್ನ ಜೊತೆಲೇ ಇರು, ಎಲ್ಲಾನು ಇದು ಮಾಡಿಕೊಳ್ಳೋಣ ಹಂಗೆ ಅಂತ. ಇಲ್ಲ ನಾನು ಇರುತ್ತಲ್ಲ, ಯಾಕೆ ಹಂಗೆ ಇಲ್ಲ, ನನಗೆ ಒಂದ್ ಕಡೆ ಕಟ್ಟಾಕೊಳ್ಳಕ್ ಇಷ್ಟಪಡೋದಿಲ್ಲ ನಾನು, ನಾನು ಫ್ರೀ ಆಗಿರ್ಬೇಕು, ನನ್ಗೆ ಇದಾಗಿರ್ಬೇಕು. ಆಮೇಲೆ ನನಗೆ ಏನೇನೋ ಎಕ್ಸ್ಪೆರಿಮೆಂಟ್ ಇದೆ ವಿತ್ ಒಂದು ಇದು ನಾನು ಎಕ್ಸ್ಪೆರಿಮೆಂಟ್ ಮಾಡೋಕ್ಕಾಗಲ್ಲ. ಸೊ ಇದಾಗ ಹಂಗಾಗಿ ಏನಾಗುತ್ತೆ ಅಂತಂದ್ರೆ, ಅವ್ರಿಗೆ ಏನೋ ಒಂಥರ ತುಂಬಾ ಪ್ರೀತಿ ಆವರ್ಸ್ಕೋಬೇಕು ಅಂತ, ನನ್ನನ್ನು ಪೂರ್ತಿ ಆವರ್ಸ್ಕೊಂಡ್ಬೇಕು ಅಂತ, ಸುಂದರ ಗಂಡ ಅಂತ ಆವರ್ಸ್ಕೊಂಡು ಆತರ ಆವರ್ಸ್ಕೊಂಡು. ನನಗೆ ಕಷ್ಟ ಬಟ್ ನನಗೂ ಸಿಕ್ಕಾಪಟ್ಟೆ. ಅವ್ರು ಇವತ್ತು ಅಂಬಡೆ ತಿನ್ಬೇಕಾದ್ರೆ ನಮ್ಮ ಮನೆಯಲ್ಲಿ ವಿಷ್ಣುವರ್ಧನ ಹೆಸರು ಹೇಳ್ಕೊಂಡೆ ಅಂಬಡೆ ತಿನ್ನೋದು. ಅವರು ಅಷ್ಟೇ ನನ್ನನ್ನು ಬಿಟ್ಟು ಯಾವುದೇ ಕಾರಣಕ್ಕೂ ಹಪ್ಪಳ, ನಾನು ತುಂಬಾ ಹಪ್ಪಳದ ಪ್ರಿಯ. ನಮ್ಗೆ ಶೂಟಿಂಗ್ ಔಟ್ಡೋರ್ ಶೂಟಿಂಗ್ ಹೋಯ್ತು ಅಂತಂತಂದ್ರೆ ಹಪ್ಪಳ ಕೊಡೋರು ನಮ್ಗಳಿಗೆಲ್ಲ ಒಂದೊಂದು ಹಪ್ಪಳ ಅಷ್ಟೇ. ಹೀರೋಗ್ ಮಾತ್ರ ಎಷ್ಟು ಬೇಕಾದ್ರೂ ಹಪ್ಪಳ ಹಾಕ್ತಾರೆ, ಅಥವಾ ಡೈರೆಕ್ಟರ್ಗೆ ಹಾಕ್ತಾರೆ, ಈ ನಮ್ಗೆ ಅಷ್ಟೆಂಟ್ ಡೈರೆಕ್ಟ್ ಒಂದು ಹಪ್ಪಳ ಕೊಡ್ತಾರೆ ಅಷ್ಟೇ. ಸೊ ನಾವು ಔಟ್ಡೋರ್ ಒಳಗಡೆ ಇದ್ದಾಗ ಅವ್ನು ಹಾಕೋ ಟೈಮ್ ಒಳಗಡೆ ಅದನ್ನ ಕರೆಕ್ಟಾಗಿ ಹಿಡ್ಕೊಳ್ಳಿಲ್ಲ ಅಂದ್ರೆ ಗಾಳಿಗೆ ಹಾರೋಗ್ಬಿಡೋದು. ಸೊ ಇವರು ಕೂತ್ಕೊಂಡು ದೂರದಿಂದ ನೋಡ್ತಾ ಇರೋರು, ನನ್ನ ತಟ್ಟೆಯಿಂದ ಹಪ್ಪಳ ಹಾರೋಯ್ತು ಅಂತಂತಂದ್ರೆ ಅವ್ರ ಹಪ್ಪಳ ಎತ್ಕೊಂಡ್ ಬರೋರು, ಯೂಸ್ ಟು ಕಮ್ ಟು ಮೀ, ತಗೊಂಡ್ ಬಂದು ತಗೇನ ಹಪ್ಪಳ ಹೊಟ್ಟಾಯ್ತಾ ತಗ ಅಂತ. ಏ ನಂಗೆ ಇನ್ನೊಂದು ಹಪ್ಪಳ ಕೊಡ, ತಾನು ಹಪ್ಪಳ ತಿಂತಾನೆ ಇರ್ಲಿಲ್ಲ, ಒಂದ್ರ ಮೇಲೆ ಒಂದು ಹಪ್ಪಳ ಹಾಕಿಸ್ಕೊಂಡು ಅಷ್ಟು ನನ್ನ ತಟ್ಟೆಗೆ ಹಾಕ್ಬಿಡೋರು. ಈ ಲೆವೆಲ್ ತುಂಬಾ ಪ್ರೀತಿಸೋರು, ನಾನು ಪ್ರೀತಿಸ್ತಿದ್ದೆ. ಅಂಬಡೆ ಕತೆ ಏನು, ಅವ್ರಿಗೆ ಅಂಬಡೆ ತುಂಬಾ ಇಷ್ಟ, ತುಂಬಾ ಚೆನ್ನಾಗಿ ಮಾಡ್ತಾರೆ ಅಂಬಡೆ. ನಮ್ಮ ಮನೆ ನನ್ನ ಮಕ್ಕ ಒಂದಿವಸ ಊಟ ಕರೆದಿದ್ಲು, ಅವತ್ತು ಅವ್ರಿಗೇನು ಇದೆಲ್ಲ ಬಿದ್ದ್ಬಿಡ್ತು ಬರಕ್ಕಾಗಲಿಲ್ಲ, ಅವಾಗ ನನ್ಗೆ ಅಂಬಡೆ ತಿನ್ನಕ್ಕಾಗಲಿಲ್ಲ, ನನಗೂ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಸೊ ನಾನು ತಗೊಂಡು ಬಂದೆ ಹಂಪೆನ ಶೂಟಿಂಗ್. ಕೃಷ್ಣ ರುಕ್ಮಿಣಿ ನೋಡಿ ನಡೀತಿದ್ದಾಗ ನಮ್ಮ ಮಕ್ಕ ಇದರಲ್ಲಿದ್ದರು, ಪಕ್ಕದ ಊರು ಇದ್ರೊಳಗಡೆ ವೈಶಾಖ ಮ್ಯಾನೇಜರ್ ಇದ್ದು ಅವ್ರ ಮನೆಯೊಳಗಡೆ ಇವ್ರು ಊಟಕ್ಕೆ ಕರ್ಕೊಂಡು ಹೋಗಾಗಲಿಲ್ಲ. ಸೊ ಅಂಬಡೆ ಎಲ್ಲ ಕಟ್ಟಿಸ್ಕೊಂಡು ಬಂದಿದ್ದೆ, ಏನು ಖುಷಿಯಿಂದ ತೇನು ಅಂಬಡೆ ಹಂಗೆ ಹಂಗೆ ಅಂತೆಲ್ಲ ತಿಂದಿದ್ರು. ಹಂಗಾಗಿ ಇವತ್ತು ನಾನು ಅಂಬಡೆ ತಿನ್ಬೇಕಾದ್ರೆ ಅವ್ರು ನೆನೆಸ್ಕೊಂಡು ತಿನ್ನೋದು. ಇಷ್ಟು ಪ್ರೀತಿ ವಿಷ್ಣು ಪ್ರೀತಿ ಬೇಕು, ಬಟ್ ನಾನಾದ್ರೆ ಒಂದ್ ಕಡೆ ಕಟ್ಟಾಕೊಳ್ಳೋ ಸ್ವಭಾವ ಅಲ್ಲ ನಾನು. ಸೊ ಹೀಗಾಗಿ ನಮ್ಮಿಬ್ಬರಂತೂ ನೋಡೋರ ಕಣ್ಣಿಗೆ ಏನೋ ಅವರಿಬ್ರು ಕಿತ್ತಾಡ್ತಾರೆ, ಜಗಳ ಆಡ್ತಿದ್ವಿ, ಯಾವಾಗ್ಲೂ ಜಗಳನೆ. ಬಟ್ ಜಗಳ ಏನು ಅಂದ್ರೆ ಅದು ಅತಿಯಾದ ಪ್ರೀತಿಗೆ. ಇವಾಗ ಡಾಕ್ಟರ್ ಕೃಷ್ಣ ಪಿಕ್ಚರ್ ಮಾಡಿದ್ದೀನಿ, ನನಗೆ ಹುಟ್ಟಿದಬ್ಬದ ದಿವಸ ನಾನು ಯಾವ ತೋಲಾಂಡಿ ಅಂತ ನನ್ನ ಪಾಯಿಂಟ್. ಹುಟ್ಟಿದ ಸಾಯಂಕಾಲ ವಿಶ್ ಮಾಡಕ್ಕೆ ಹೋದೆ, ಏನು ನನ್ನ ಮಗನ ಇವಾಗ ಬರ್ತಾ ಇದೆಯಾ, ಬೆಳಗ್ಗೆ ಎಲ್ಲ ಬಂದು ಎಲ್ಲರೂ ವಿಶ್ ಮಾಡಿದ್ರಲ್ಲ, ನೀನು ಯಾಕೆ ಬೆಳಗ್ಗೆ ವಿಶ್ ಮಾಡಿಲ್ಲ? ಸರ್ ನಾನು ಬೆಳಗ್ಗೆ ದೇವ್ರ ಪೂಜೆ ಮಾಡಿದೆ ನಿಮ್ಗೆ ಒಳ್ಳೇದಾಗಲಿ ಅಂತ ಕೇಳಿದೆ. ನನಗೆ ಸಾಯಂಕಾಲ ನಾನು ಬೆಳಗ್ಗೆ ಹೋದ್ ಬರೋಷ್ಟು ವಿ ಐ ಪಿ ಅಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಇದು ಯಾವನ್ ಹೇಳ್ದೆ ನೀನು ವಿ ಐ ಪಿ ಅಲ್ಲ ಅಂತ? ಲೋ ನೀನು ನನ್ನ ಮನಸ್ಸಿಗೆ ವಿ ಐ ಪಿ ಕಣೋ, ನೀನು ಬರಬೇಕು ಕಣೋ, ನನಗೆ ನೀನು ಭಾವನೆಗಳು ಹಂಚ್ಕೋತೇವೆ, ನನ್ನ ಭಾವನೆಗಳು ನಿನ್ನ ಭಾವನೆಗಳು ಒಂದೇ ಕಣೋ, ಯಾವ್ದಾದ್ರು ಒಂದು ವಿಷಯ ಕಂಡಾಗ ರಿಯಾಕ್ಟ್ ಮಾಡ್ತೀವಿ, ಆ ರಿಯಾಕ್ಷನ್ ನನಗೆ ಇಷ್ಟ ಕಣೋ. ನೋಡಿ ಇವತ್ತು ಬೆಳಗ್ಗೆ ರಮಣ ಮಹರ್ಷಿ ಆಶ್ರಮ ಇದಕ್ಕೆ ಹೋಗಿದ್ದೆ ಊಟದ ಆಚರಿಸೋದಕ್ಕೆ, ಅಲ್ಲಿ ಕೈಗಳಿಲ್ಲದೆ ಇರೋರು ಕಾಲು ಒಳಗಡೆ ತರಕಾರಿ ಹಚ್ಚೋದೆಲ್ಲ ಮಾಡ್ತಿದ್ರು. ನನ್ನ ಮಗನೇ ನೀನಿದ್ರೆ ನನ್ನ ಭಾವನೆ
ನಂಗೆ ನೀನು ಬೇಕಣೋ, ನನಗೆ ಅವಾಗ ಮೂಕ ಆಗೋಗ್ಬಿಡ್ತಿದ್ದೆ, ಸರಿ ಎಲ್ಲ ಬಿಟ್ಬಿಟ್ಟು ಹೋಗ್ಬಿಡೋದು. ಬಟ್ ನನಗೆ ಅದು ಆಗಲ್ಲ, ನಮ್ಗೆ ಚಿಕ್ಕ ವಯಸ್ಸಿನ ಡೈರೆಕ್ಟರ್ ಆಗಬೇಕು, ನಾನು ಏನೇನೋ ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂತ ಆಸೆ ಇಟ್ಕೊಂಡಿರೋದು. ಈ ಥರದ ಒಳಗಡೆ ಲವ್ ಆ್ಯಂಡ್ ಹೇಟ್ರೆಡ್ ರಿಲೇಷನ್ಶಿಪ್ ನಮ್ಮದು ತುಂಬ ಪ್ರೀತಿ. ಅವರು ಅವ್ರನ್ನ ಪ್ರೀತಿ ನನಗೆ ತುಂಬ ಇದಾಗಿದ್ದು ಎಲ್ಲಿ ಗೊತ್ತಾ, ಒಂದು ಸಲ ಇದ್ದಕ್ಕಿದ್ದಾಗೆ ನಮ್ಮ ಮನೆಗೆ ಕಾರ್ ಬಂತು, ಕರ್ಕೊಂಡು ಬರಕ್ಕೆ ಹೇಳಿದ್ದಾರೆ ಅಂತೇಳಿ ನಮ್ಮ ಮನೆ ಹತ್ರ ಕಾರ್ ಬಂತು, ಬಾಡಿಗೆ ಮನೆ ಇದ್ದಿದ್ದು ನಾನು. ಏನಂತ ಹೋಯಿತು ಅಂತಂದರೆ, ನೋಡು ನನಗೆ ಮುತ್ತಿನಾರ ಶೂಟಿಂಗ್ ಮಾಡ್ತಿದ್ದಾಗ ಅದೇ ಇದು ಕಳಚಿ ಬಿದ್ದೋಯ್ತಾರಲ್ಲ, ಕಳಚಿ ಬಿದ್ದೋದಾಗ ಯಾವ್ಯಾವ ಮುಖಗಳು ನನಗೆ ಅವಾಗ ಬಂತೋ ಅವ್ರನ್ನೆಲ್ಲ ನಂಗೆ ನೋಡಬೇಕು ಅಂತ ಅನ್ನಿಸ್ಬಿಡ್ತು, ಅವ್ರನ್ನೆಲ್ಲ ಇವಾಗ ನಾನು ಕರೆಸ್ಕೊಂಡಿದ್ದೀನಿ ಅಂತ. ಪ್ಯಾರಾಚುಟ್ಟು ಹಗ್ಗ ಕಟ್ಟಾಗಿ ಕೆಳಗಡೆ ಬಿದ್ದಾರಲ್ಲ, ಆ ಬಿದ್ದಿದ್ದು ಮತ್ತೆ ಕೆಳಗಡೆ ಬಂದ ತಕ್ಷಣ ನನಗೆ ಯಾವ್ಯಾವ ಮುಖಗಳು ಜ್ಞಾಪಕ ಬಂದವೋ ಅವ್ರನ್ನೆಲ್ಲ ನೋಡಬೇಕು ಅಂತ ಅನ್ನಿಸ್ತು, ಅವ್ರನ್ನೆಲ್ಲ ಅದಕ್ಕೋಸ್ಕರ ಬಂದ ತಕ್ಷಣ ಕರೆಸ್ಕೊತಾ ಇದ್ದೀನಿ ಅಂತ ಹೇಳಿದ್ರು. ಕಣ್ಣಲ್ಲಿ ನೀರು ತುಂಬ್ಕೊಂಡ್ಬಿಡ್ತು ನನಗೆ, ಮನುಷ್ಯ ಯಾಕೆ ನನಗೆ ಇಷ್ಟೊಂದು ಪ್ರೀತಿ ಮಾಡ್ತಾರೆ, ವಿಪರೀತ ಪ್ರೀತಿ. ನನಗೂ ಅದೇ ಪ್ರೀತಿಗೆ ನಾನು ಜನನಾಯಕ ಹಾಡು ಬರ್ದಿದ್ದೀನಿ, ವೀರಾದಿ ವೀರ ಕಣೆ ಅಂತ ಸ್ಕ್ರಿಪ್ಟ್ಗಳಲ್ಲಿ ಅವ್ರಿಗೆ ಇದಾಗೋ ಥರ ಎಲ್ಲ ಮಾಡಿದ್ದೆ. ಬಟ್ ನನಗೆ ಒಂದು ಕಡೆ ಅಂಟ್ಕೊಂಡಿರೋದು ನನಗಾಗದೆ ಇರೋದು ಆ ಥರದ್ದು ಒಂದು ಲವ್ ಅಂಡ್ ರಿಲೇಷನ್ಶಿಪ್. ಅವರ ಪ್ರೀತಿಯ ಪಂಜರದಲ್ಲಿ ಬಂದು ಆಗಕ್ಕೆ ಇಷ್ಟ ಇಲ್ಲ, ಚಂದ ಆಕಾಶದಲ್ಲಿ ಇರಬೇಕು. ಬಟ್ ಆ ಪ್ರೀತಿ ವಿಷ್ಣುವರ್ಧನ್ ನಮ್ಮ ಹೃದಯದಲ್ಲಿ ಇರ್ಕೋ, ನನ್ನ ಮನೆಗೂ ವಿಷ್ಣು ಶಯನ ಅಂತಾನೆ ಹೆಸರಿಟ್ಟಿರೋದು, ವಿಷ್ಣುವರ್ಧನ್ ಮಲ್ಕೊಳ್ಳೋದಾಗ ಅಂತ ವಿಷ್ಣು ಶಯನ ಅಂತಾನೆ ಮನೆ ಇಟ್ಟಿರೋದು. ನನಗೆ ಪ್ರೀತಿ ಒಳಗಡೆ ಅತಿಯಾದ ಇದಿದೆ. ಬಟ್ ನಾನು ಏನೇ ಆದರೂ ನಂದೇ ಕೆಲವು ಐಡಿಯಾಲಜಿಸ್ ಇದೆಲ್ಲ, ನಾನು ಐಡಿಯಾಲಜಿಸ್ ನಾನು ಅದಕ್ಕೆ ಅವ್ರು ಹೇಳ್ತಾ ಇದ್ರು ಬದುಕಲ್ಲಿ ಕಾಂಪ್ರಮೈಸ್ ಆಗಬೇಕು, ನೀನು ಮೇಲಕ್ಕೆ ಬರ್ತೀಯ ಅಂತ. ನಾನು ಹೇಳ್ದೆ ನಾನು ಕಾಂಪ್ರಮೈಸ್ ಆಗಿ ಮೇಲಕ್ಕೆ ಬರೋದು ಬೇಡ, ನಾನು ನನ್ನದೇನೋ ಒಂದು ಸ್ಟೆಪ್ ಇಟ್ಕೊಂಡಿದ್ದೀನಿ, ನಾನು ಅದರೊಳಗಡೆ ಅಚೀವ್ ಮಾಡಬೇಕು, ನನ್ನದೇ ಆದಂಥ ಒಂದು ಗೊತ್ತು ಇದೆ, ಒಂದು ಗುರಿ ಇದೆ. ಅವ್ರಿಗೇನು ಅಂತಂದರೆ ಈ ರೀಮೇಕ್ ಯಾಕೆ ಮಾಡಲ್ಲ, ಮಾಡು, ಪಿಕ್ಚರ್ ಬರ್ತಿದೆ ಮಾಡು. ನನ್ನ ರೀಮೇಕ್ ಮಾಡಬಾರ್ದು ಅಂತ ನಂದು ದೃಷ್ಟಿ, ನಾನು ಸಿನಿಮಾ ರಂಗಕ್ಕೆ ಇದು ಮಾಡ್ಕೊಂಡು ಬಂದಿದ್ದೀನಿ, ರೀಮೇಕ್ ಮಾಡಲ್ಲ ಅಂತ. ನಾನಲ್ಲಿ ನಾನು ಇದಾಗಕ್ಕಾಗಲ್ಲ, ನಮ್ಮತನ ನಮ್ಮ ಧ್ಯೇಯಗಳನ್ನ ನಾವು ಅಲ್ವಾ ಇಟ್ಕೊಳ್ಳೇಬೇಕು. ಅದಕ್ಕೆ ಅವರು ಇಲ್ಲ ನೀನು ಕಾಂಪ್ರಮೈಸ್, ಅದು ನಮ್ಮ ಫ್ಯಾಮಿಲಿಗೆ ತುಂಬ ಕ್ಲೋಸ್ ಫ್ರೆಂಡ್ ವಿಷ್ಣು, ನಮ್ಮ ಸೋದರತೆ ಮಕ್ಕಳಿದಾರಲ್ಲ ಅವರೆಲ್ಲ ತುಂಬ ಕಾಂಪ್ರಮೈಸ್ ಆಗ್ತಾರೆ ಲೈಫಲ್ಲಿ. ಸೊ ನಾನು ಬದುಕಕ್ಕೆ ಅಡ್ಜಸ್ಟ್ ಆಗಲ್ಲ, ನನಗೆ ಬದುಕಲ್ಲ, ನಾನು ಸಿನಿಮಾದ ರಂಗದಲ್ಲಿ ಕೆಲಸ ಸಂಪಾದನೆ ಮಾಡಕ್ಕೆ ಬಂದಿಲ್ಲ, ದುಡ್ಡು ಸಂಪಾದನೆ ಮಾಡಕ್ಕೆ ಬಂದಿಲ್ಲ, ಏನು ಮಾಡೋಕ್ಕೂ ಬಂದಿಲ್ಲ. ನನ್ನದೇ ಆದಂಥ ಕೆಲವು ಪ್ರಿನ್ಸಿಪಲ್ ಅದನ್ನ ಇಟ್ಕೊಂಡು ನಾನು ಎಕ್ಸ್ಪೆರಿಮೆಂಟ್ ಮಾಡಬೇಕು ಐಡಿಯಾಸು. ದಟ್ ಎಕ್ಸ್ಪೆರಿಮೆಂಟ್ ವೆದರ್ ಇಟ್ ಫೆಚಸ್ ಮೀ ಆರ್ ನಾಟ್, ದಟ್ ಐ ವಾಂಟ್ ಟು ಎಕ್ಸ್ಪೆರಿಮೆಂಟ್. ನಾನು ಎಲ್ಲೋ ಸ್ಟಾರ್ ಸಿನಿಮಾ ಮಾಡಿಕೊಂಡು ಅದರೊಳಗಡೆ ಇದು ಮಾಡ್ಕೋಬೇಕು ಅನ್ನೋ ಆಸೆಗಳು ನನಗೆ ಇರಲಿಲ್ಲ. ಹಾಗಾಗಿ ನಂದು ಅವ್ರದ್ದು ಯೋಚನಾ ಲಹರಿ ಬರೆ. ಬಟ್ ಪ್ರೀತಿ ಒಳಗಡೆ ವಿಪರೀತವಾದ ಪ್ರೀತಿ, ವಿಪರೀತವಾದ ತಬ್ಬುಗಳೋದು, ವಿಶ್ವಾಸ ಏನು. ನನ್ನ ಲೈಫ್ ಒಳಗಡೆ ಯಾರೂ ನನಗೆ ಅಷ್ಟು ಪ್ರೀತಿ ಕೊಡೋಕೆ ಸಾಧ್ಯನೇ ಇಲ್ಲ ವಿಷ್ಣುವರ್ಧನ್ ಕೊಟ್ಟಷ್ಟು. ನನ್ನ ಲೈಫ್ ಒಳಗಡೆ ಇದುವರೆಗೆ ಬೆಂಗಳೂರಲ್ಲಿ ಯಾವ್ಯಾವ ಹೋಟೆಲಲ್ಲಿ ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ನಾನು ತಿಂದಿದ್ರೆ ಅದು ವಿಷ್ಣುವರ್ಧನ್ ಕೊಡಿಸಿರೋದು. ಆ ಪ್ರೀತಿಯಿಂದ ಏ ತಂದೂರಿ ಹೋಟೆಲ್ ತಿಂದಿದ್ಯಾನ ನಡಿ ನನ್ನ ಮಗನೇ ಅಂತಂದ್ಬಿಟ್ಟು ಡಬ್ಬಿಂಗಲ್ಲಿ ಒಂದು ದಿವಸ ಒಂದು ಹೋಟ್ಲಿಗೆ ಕರ್ಕೊಂಡು ಹೋಗೋದು, ಅದರೊಳಗಡೆ ಆನಂದ ಕಾಣೋರು. ಬಟ್ ನನ್ನ ಇದಾಗ್ತಿಲ್ವಲ್ಲ ಅಂತ ಅನ್ನೋದ್ರೊಳಗೆ ಕೋಪಕ್ಕೆ ಏನೇನೋ ಅನ್ನೋರು, ಬೈಯೋರು, ಹೊಡೆಯೋರು, ಚಚ್ಚಾಕ್ಬಿಡೋರು. ನಾನು ಒಂದು ದಿವಸ ಎದುರು ಮಾತಾಡ್ತಿರ್ಲಿಲ್ಲ. ನಂಗೆ ಆ ಪ್ರೀತಿ ಬೇಕು. ಬಟ್ ಬಂದಿ ಆಗಕ್ ಮಾತ್ರ ಚಂದ್ರಿಗೂ ಹಲವಾರು ಸಲ ಅವಾಗೆಲ್ಲ ಲ್ಯಾಂಡ್ ಲೈನ್ ಅಲ್ವಾ, ಮನೆಗೆ ಫೋನ್ ಮಾಡ್ಬಿಟ್ಟು ಅವ್ರು ಶೂಟಿಂಗ್ ಹೋಗಿದಾರಂದ್ರೆ ಸರಿ ಪರವಾಗಿಲ್ಲ, ಬಂದ ತಕ್ಷಣ ಒಂದ್ ಫೋನ್ ಮಾಡಕ್ ಹೇಳಿ ಬಂದ ತಕ್ಷಣ ಮನೆಗೆ ತಿಂಡಿ ಅವ್ರ ಮನೇಲಿ ಏನೋ ಅಮ್ಮ ತಿಂಡಿ ಮಾಡಿದ್ದಾರೆ. ಅವ್ರ ಅಮ್ಮ ಕಾಯಿ ದೋಸೆ ತುಂಬಾ ಚೆನ್ನಾಗಿ ಮಾಡೋರು, ಅಮ್ಮ ಕಾಯಿ ದೋಸೆ ಮಾಡಿದಾರೆ ಬಾ ಮನೆಗೆ ಅನ್ಬಿಡೋರು. ನನಗೆ ಸರ್ ನಿಜವಾಗ್ಲೂ ರಾಜಾಜಿನಿಂದ ಜಯನಗರಕ್ಕೆ ಹೋಗಕ್ಕೆ ಬಸ್ ಚಾರ್ಜ್ ಇರ್ತಾರಲ್ಲ, ನನಗೆ ಕರೆದ್ಬಿಡೋರು ಇವರು, ನಾನು ಹೋಗ್ಲಿಕ್ಕೆ. ಎಷ್ಟೋ ಸಲ ಮನೆವರೆಗೂ ಡ್ರಾಪ್ ಮಾಡೋರು ಪಾಪ, ಇವನ್ ಮನೆಗೆ ಹೋಗ್ತೀನಿ ನನಗೆ ಗೊತ್ತು, ಯಾರಾದ್ರೂ ಲಿಫ್ಟ್ ಕೇಳು, ಯಾರೋ ಗೊತ್ತಿರೋಕೆ ಅಷ್ಟು ದೂರ ಸಿಕ್ಕಿದ್ರೆ ಅಷ್ಟು ದೂರ ಚೆನ್ನಾಗಿ ನಡ್ಕೊಂಡು ಹೋಗು ಓಡು ಹಿಂಗ್ ಮಾಡೋ ಅವ್ರ ಮನೆಗೆ ಬರ್ತಿದ್ದೆ. ಅವ್ರ ಮನೆಗೆ ಬಂದು ಎಲ್ಲ ತಿಂದ್ಮೇಲೆ ಅವ್ರ ಕಾರಲ್ಲಿ ನಮ್ಮ ಮನೆಗೆ ಡ್ರಾಪ್ ಮಾಡಿಸೋರು. ಅವ್ರು ಕರೆದಾಗ ಹಿಂಗ್ ಆಗ್ಬಿಡುತ್ತೆ ಅಂದ್ರೆ ಯು ಕೆನಾಟ್ ರೆಫ್ಯೂಸ್. ರೆಫ್ಯೂಸ್ ಅಲ್ಲ, ಆಮೇಲೆ ನನಗೇನು ಗೊತ್ತಾ, ನಾನು ಮುಜಿಗರ, ನನಗೆ ನನಗೇನು ದೊಡ್ಡ ಲೆವೆಲ್ ಅಂದ್ರೆ ನಾನು ರಿಯಾಕ್ಟ್ ಮಾಡಿ ತುಂಬಾ ಕಷ್ಟ. ನನಗೇನೋ ಒಂದಿದು. ನಮ್ಮ ಸ್ಟುಡಿಯೋದಲ್ಲಿ ಪನಿ ರಾಮಚಂದ್ರ ಅವರಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತುಕತೆ ಮುಂದುವರ್ಸೋಣ. ಜೀವನ ಚಕ್ರ ಒಂದು ಸೀನ್ ಪಾರ್ಟ್ ಮಾಡಿದ್ರು, ಎಡಿಟಿಂಗ್ ರೂಮಲ್ಲಿ ಸೀನ್ ನೋಡಿದ್ವಿ, ಕಣ್ಣು ತುಂಬನ್ಬಿಡ್ತು ನನಗೆ, ಏನು ಮಾಡಿದೆ ವಿಷ್ಣು ಅಂತಂದ್ಬಿಟ್ಟು ಭಾರಿ ಖುಷಿ ಆಗ್ಬಿಡ್ದು. ಸಾಯಂಕಾಲ ಹೋಗಿ ರಾತ್ರಿ ಭಾರ್ಗವ ಡೈರೆಕ್ಟ್ರ್ ಫೋನ್ ಮಾಡಿಟ್ಟು, ಏನು ಸರ್ ವಿಷ್ಣು ಆ ಸೀನಲ್ಲಿ ರಾಧಿಕನ ನುಂಗಾಕ್ಬಿಡ್ತಾನೆ ಸರ್, ಏನೂ ಇಲ್ಲ ರಾಧಿಕನ ಸೀನು ಬಟ್ ಸ್ಕೋರ್ ಮಾಡಿರೋದು ವಿಷ್ಣು, ಹಂಗೆ ಹಿಂಗೆ ಅಂತ ಎಲ್ಲ ಹೇಳಿದೆ. ಬಟ್ ನಮ್ಗೆ ವಿಷ್ಣುಗೆ ಹೇಳಲ್ಲ ನಾವು, ನಮ್ಗೆ ಹೇಳೋದು ನನಗೆ ಏನೋ ಸಲಿಗೆ ಇಲ್ಲ, ನಾನು ತೊಗೊಳಕ್ಕೆ ಇಷ್ಟಪಡಲ್ಲ, ನಾನು ಯಾರನ್ನ ಗೌರವ ಆ ತೀರಾ ಸಲಿಗೆ ತೊಗೊಳಲ್ಲ ನಾನು. ಡೈರೆಕ್ಟ್ರು ಫೋನ್ ಏನಮ್ಮ ಪಣಿ ರಾಮಚಂದ್ರ ಫೋನ್ ಮಾಡಿ ಹಿಂಗೆಲ್ಲ ಹೇಳಿದ್ರು ಸಿಕ್ಕಾಪಟ್ಟೆ ಇದ್ದಂಗೆ ನನಗೆ ಅಂತ, ಈ ಮನುಷ್ಯನಿಗೆ ನನಗೆ ಯಾಕೆ ಫೋನ್ ಮಾಡಿಲ್ಲ ಅನ್ನೋದಿದು. ಬೆಳಿಗ್ಗೆ ಬಂದು ಶೂಟಿಂಗಲ್ಲಿ ಬಂದುಬಿಟ್ಟು ಏನೋ ಹೇಳಿದ್ರು ಭಾರ್ಗವ ಹತ್ರ, ತುಂಬ ಚೆನ್ನಾಗಿ ಮಾಡಿ ನಂಗೆ ತುಂಬ ಖುಷಿ ಆಯಿತು. ನನಗೆ ಹೇಳ್ಬೋದಲ್ಲ, ನನಗೆ ನಿಮ್ಮ ಹತ್ರ ಹೇಳಕ್ಕೆ ಸಂಕೋಚ ಸರ್, ನನಗೆ ಏನಾಗುತ್ತೆ ಗೊತ್ತಾ, ದೊಡ್ಡ ಸ್ಟಾರ್ ಹತ್ರ ರಿಯಾಕ್ಟ್ ಮಾಡ್ತು ಅಂತಂದರೆ ಬೇರೆಯವರೆಲ್ಲ ಚಮಚಾಗಿರಿ ಡೈರೆಕ್ಷನ್ ಗಿಟ್ಟಿಸ್ಕೊಳ್ಳೋಕೇನೋ ಮಾಡ್ತಾ ಇದ್ದಾನೆ, ಈ ಥರದ್ದು ನನಗೆ ಆಗಲ್ಲ ಸರ್. ನನಗೆ ನನ್ನ ಅಬ್ಸೆನ್ಸಲ್ಲೂ ಯಾರೂ ನನ್ನ ವೀಕ್ನೆಸ್ ಥರ ಮಾತಾಡೋದು ಅವೆಲ್ಲ ಇಷ್ಟ ಆಗಲ್ಲ. ನಿಮ್ಗೆ ಹೇಳ್ತು ಅಂತಂದರೆ ಚಮಚಾಗಿರಿ ಮಾಡೋಕ್ಕೆ ಮಾಡ್ತಾ ಇದ್ದಾನೆ, ಸ್ಟಾರ್ಗಳು ಅಂದರೆ ಚಮಚಾಗಿರಿ ಮಾಡ್ತಾ, ನನಗೆ ಅದು ಬೇಡ. ನಂಗೆ ತುಂಬ ಸಂತೋಷ ಆಯಿತು ಭಾರ್ಗವಂಗೆ ಹೇಳಿದೆ. ಭಾರ್ಗವ ನಿಮ್ಗೆ ಹೇಳಿದ್ರಲ್ವಾ, ನನ್ನ ಮಗನೇ ಇಲ್ಲ ಕಣೋ, ನಿನ್ನಂಥವ್ರು ವಿಮರ್ಶೆ ಮಾಡೋರು ನನಗೆ ಹೇಳಬೇಕು ಕಣೋ ನೇರವಾಗಿ, ಯಾಕೋ ಈಗಾಡ್ತೀಯ ನನ್ನ ಮಗನೇ ಅಂತ. ಸಾರಿ ಆಯಿತು, ತುಂಬ ಚೆನ್ನಾಗಿ ಮಾಡಿದ್ದೀರಾ.
ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ರು. ನಾನು ಇವಾಗ ನಿಮ್ಮ ಎದುರಿಗೆ ಹೇಳೋದಲ್ಲ, ನನಗೆ ಎದುರಿಗೆ ಹೇಳೋದಕ್ಕಿಂತ ನನಗೆ ಹೊರಗಡೆ ಹೇಳ್ಕೋಬೇಕು, ನನಗೆ ಅದು ತುಂಬ ಇಷ್ಟ ಈ ಥರದ್ದು. ಅದಕ್ಕೆ ನನಗೆ ಇವನ್ನು ಅವರು ಸತ್ತಾಗ ಕೂಡ ನನಗೆ, ನಾನು ಅವರು ಸತ್ತದು ದಿವಸದಿಂದ ಹಿಡಿದು ಧರ್ಮೋದಕ ಅಂತ ಕೊಡ್ತಾರೆ ನಮ್ಮ. ಧರ್ಮೋದಕ ಅಂದರೆ ಆ್ಯಕ್ಚುಲಿ 15 ದಿವಸ ಧರ್ಮೋದಕ ಮಾಡ್ತಾರಲ್ಲ, ಧರ್ಮೋದಕದಲ್ಲಿ ನಾವು ಮಾಡಿದ್ದ ಒಂದು ಪರ್ಟಿಕ್ಯುಲರ್ ಪುಣ್ಯದ ಫಲನ ನಾವು ಅವ್ರಿಗೆ ತಾರೇ ಇರ್ತೀವಿ. ಅದು ಗರುಡ ಪುರಾಣದಲ್ಲಿ ಏನು ಅಂತಂದ್ರೆ, ಅವ್ರನ್ನ ಯಮಪುರಿಗೆ ಕರ್ಕೊಂಡು ಹೋಗ್ತಿರ್ತಾರೆ ವಿಚಾರಣೆ ಮಾಡೋದಕ್ಕೆ ಕರ್ಕೊಂಡು ಹೋಗ್ಬೇಕಾದ್ರೆ, ಈ ಧರ್ಮೋದಕ ದಿವಸ ಎಲ್ಲರೂ ಪುಣ್ಯನ ದಾರ ಇರಬೇಕು ಇವಾಗ. ಬಟ್ ಏನು ಅಂದ್ರೆ, ಈಗ ಆಚಾರಗಳು ಏನು ಹೇಳಲ್ಲ, ಆದ್ರೆ ಶಾಸ್ತ್ರಗಳು ಆಕ್ಚುಲಿ ಒಬ್ಬೊಬ್ಬನು ಬಂದಾಗ ಧರ್ಮೋದಕ ಕೊಟ್ಟಾಗ ನೀನೇನು ಕೊಡ್ತಾ ಇದೀಯಪ್ಪ ಅಂತ ಕೇಳಬೇಕು. ಅವರು ನಾನು ಇದಕ್ಕೆ ಯಾತ್ರೆ ಮಾಡ್ಬಿಟ್ಟು ಬಂದಿದ್ದೀನಿ, ಬದ್ರಿಗೆ ಹೋಗಿ ಬಂದಿದ್ದೀನಿ, ಆ ಬದ್ರಿ ಯಾತ್ರೆಯ ಫಲನ ನಾನು ಅವ್ರಿಗೆ ದಾರ ಎರಿತಾ ಇದ್ದೀನಿ ಆ ಥರ ಹೇಳಬೇಕು. ಅದನ್ನು ಸಂಕಲ್ಪ ಮಾಡಿ ಕೊಡಬೇಕು. ನಾನು ಸತ್ಯ ದಿವಸ ನಾನು ದೂರದಿಂದ ಭಾರತೀಯವ್ರಿಗೆ ಹೇಳ್ಬಿಟ್ಟದೆ, ಧರ್ಮೋದಕ ದಿವಸ ಮಾತ್ರ ನನಗೆ ಇದು ಮಾಡಬೇಡಿ, ಧರ್ಮೋದಕ ಸಹ ಖಂಡಿತ ಹೇಳ್ಕೊಡ್ಸಿ ಅಂತ ಹೇಳಿದ್ದೆ ನಾನು. ಅವತ್ತೊಂದು ದಿವಸದಿಂದಲೇ ನಾನು 10,000 ಗಾಯತ್ರಿ ಮಾಡಿದೆ. 10,000 ಗಾಯತ್ರಿ ಮಾಡಿ ನಾನು ಧರ್ಮೋದಕ ದಿವಸ ನಾನು 10,000 ಗಾಯತ್ರಿಯ ಪುಣ್ಯನ ನಾನು ಇವತ್ತು ಅವ್ರಿಗೆ ದಾರ ಎರಿಬೇಕು ಅಂತ ಹೇಳಿ ನಾನು 10,000 ಗಾಯತ್ರಿ ಕಂಟಿನ್ಯೂಸ್ ಮಾಡಿದ್ದೀನಿ. ಮಾಡಿ 10,000 ಗಾಯತ್ರಿ ನಾನು ಧರ್ಮೋದಕದಲ್ಲಿ ಅವ್ರ ಆಚಾರ ಕೇಳಲಿಲ್ಲ ಅವಾಗ್ಲೂ, ಸರ್ ನೀವು ಕೇಳಿ ಸಂಕಲ್ಪ ಮಾಡಬೇಕು ಅಂತೇಳಿ ನಾನು ಇದನ್ನು ಕೊಡ್ತಾ ಇದ್ದೀನಿ, ನಾನು ಇದನ್ನು ನಾನು ದಾರಿ ಎರಿತಾ ಇದ್ದೀನಿ ಅಂತ ಹೇಳಿ, ಏನು ಇಷ್ಟೆಲ್ಲ ತಿಳ್ಕೊಂಡಿದ್ದೀರೇನ್ರಿ ನೀವು ಅಂತ ಕೇಳಿದ್ರು. ನಾನು ಪೂರ್ತಿ ತಿಳ್ಕೊಂಡಿದ್ದೀನಿ ಸರ್ ಅದರ ಬಗ್ಗೆ ಎಲ್ಲ ಅಂತೇಳಿ ಆಮೇಲೆ ಪೂರ್ತಿ ಮಂತ್ರ ಹೇಳಿದ್ರು. ಆ ಥರದ್ದು ಒಂದು ರಿಲೇಶನ್ಶಿಪ್, ಆ ಥರದ್ದು ಒಂದು ರಿಲೇಶನ್ಶಿಪ್ ವಿಷ್ಣುದು ರಾಮಚಂದ್ರ. ಅದಕ್ಕೆ ನಂದು ಎಲ್ಲ ಸಿನಿಮಾಗಳನ್ನು ಮುಹೂರ್ತಕ್ಕೆ ಎಷ್ಟೇ ಸಿಟ್ಟಿದ್ರು ಬಂದೇ ಬಂದಿದ್ದಾರೆ, ಕ್ಲಾಪ್ ಹೊಡೆದಾನೆ ನನ್ನ ಮಗನೇ. ನಾನು ಎಲ್ಲರೂ ಸ್ಟಾರು ಅಂತ ಅಂದ್ಬಿಟ್ಟು ನನ್ನನ್ನು ಹಾಕೊಂಡು ಸಿನಿಮಾ ಮಾಡ್ತಾರೆ, ನನ್ನ ಮಗನೇ ನೀನು ಎಲ್ಲ ಸಿನಿಮಾಗೂ ನನ್ನನ್ನು ಕ್ಲಾಪ್ ಬಾಯಾಗಿ ಯೂಸ್ ಮಾಡ್ತೀಯಲ್ಲ ಅಂತ. ಅವ್ರ ಸೆನ್ಸ್ ಆಫ್ ಹ್ಯೂಮರ್ ಕೂಡ ಗ್ರೇಟ್ ಅಲ್ವಾ ಸರ್, ತುಂಬಾ ಕತ್ತು ಸೆನ್ಸ್ ಆಫ್ ಹ್ಯೂಮರ್. ಮೇಲೆ ಫಿಲಾಸಫಿ ಕೂಡ ಅಷ್ಟೇ, ಫಿಲಾಸಫಿ ಇದು ಹೇಳ್ತೀನಿ ನೋಡಿ ಎಷ್ಟು ಡಿಫ್ರೆನ್ಸ್ ಇರುತ್ತೆ ಪರ್ಸೆಪ್ಷನ್ಸ್ ಅಂತ ಅನ್ನೋದು. ಈ ಫಿಲಾಸಫಿ ಒಳಗಡೆ ಯಾರ್ಯಾರು ಯಾವ್ಯಾವ ಥರ ದೃಷ್ಟಿಕೋನ, ಈ ಅನಂತನಾಗು ಮತ್ತು ವಿಷ್ಣುವರ್ಧನ್. ಅನಂತನಾಗ್ಗೆ ಅವ್ರು ಯಾರನ್ನೂ ಅಸಿಸ್ಟೆಂಟ್ ಇಟ್ಕೊಳ್ಳಲ್ಲ, ಯಾರ ಕೈಲೂ ಶೂ ಕಟ್ಟಿಸ್ಕೊಳ್ಳಲ್ಲ, ಯಾರ ಕೈಲೂ ಡ್ರೆಸ್ ಹಾಕಿಸ್ಕೊಳ್ಳಲ್ಲ ಅಥವಾ ಆ ಥರದ್ದು. ಬಟ್ ವಿಷ್ಣು ಮಾಡ್ಕೊಳ್ತಾರೆ, ಇದು ಮಾಡ್ಕೊಳ್ತಾರೆ. ನಮ್ಗೆ ಅವಾಗ ಅವ್ರ ಪರ್ಸೆಪ್ಷನ್ ಅಂದರೆ ನಾವು ಯಾರನ್ನು ನಾವು ಇದಾಗಿ ನೋಡಬಾರ್ದು, ನನ್ನ ಸ್ವಾವಲಂಬ ನನ್ನ ಬೂಟ್ಸ್ ನಾನು ಕಟ್ಕೋಬೇಕು ಅಂತ ಅವ್ರು ಹೇಳ್ತಾರೆ. ಸೊ ಅದನ್ನು ತೊಗೊಂಡಾಗ ವಿಷ್ಣು ಹತ್ರ ನಾವು ಮಾತಾಡಿದ್ವಿ, ಸರ್ ಅವ್ರ ಪರ್ಸೆಪ್ಷನ್ ಅದು ಅಂದ. ಅದಕ್ಕೆ ಅವ್ರು ಹೇಳ್ತಾರೆ ಅವ್ರ ಪರ್ಸೆಪ್ಷನ್ ನೋಡಪ್ಪ, ಅವ್ರು ಮಾಡೋ ಪಾತ್ರ ನಾನು ಮಾಡೋ ಪಾತ್ರ ಸ್ಟಾರ್ ಡಮ್ಮು ಇದೆಲ್ಲ ಇರುತ್ತೆ, ಇಲ್ಲಿ ಬಟ್ಟೆ ಆಗಿರಬೇಕು, ಹಿಂಗಿರಬೇಕು, ಗ್ಲಾಮರ್ ಆಗಿರಬೇಕು, ಅದೆಲ್ಲ ಇರಬೇಕು. ನಾನು ದಂಡಕ್ಕೆ ಸಂಪಾದನೆ ಮಾಡ್ತೀನಿ, ಸಂಪಾದನೆ ಮಾಡಿದಾಗ ನಾನು 4 ಜನಕ್ಕೆ ಆಶ್ರಯ ಕೊಡ್ತೀನಿ. ಇವಾಗ ಅವನು ಬಿಟ್ಟರೆ ಈಗ ಅವ್ನು ನಿರುದ್ಯೋಗಿ ಆಗ್ತಾನೆ, ಅವನಿಗೇನು ಕೆಲಸ? ನಾನು ಯಾವಾಗ ಒಂದು ಸಲ ಬರ್ತೀನಿ, ನನಗೆ ಬಗ್ಗೊಂಡು ಕಟ್ಕೊಳ್ಳೋಕ್ಕಾಗಲ್ಲ, ನನಗೆ ಪ್ಯಾಂಟು ಐರನ್ ಹೊಡ್ತಾ ಇದಾಗುತ್ತೆ, ಅವ್ನು ಕಟ್ತಾನೆ. ಅವ್ನ ಜೀವನ ನಡೀತಾ, ಅವನ ತಿಂಗಳು ಇಷ್ಟು ಕೊಡ್ತೀನಿ, ದಿನಕ್ಕೆ ಇಷ್ಟು ದುಡ್ಡು ಕೊಡ್ತೀನಿ, ಅವ್ನ ಜೀವನ ನಡೀತದೆ, ಅವನ ಹೆಂಡತಿ ಮಕ್ಕಳ ಜೀವನ ನನ್ನಿಂದ ನಡೀತಾ ಇದೆ. ಸೊ ನಮ್ಮ ಸಂಪಾದನೆ ಒಳಗಡೆ ನಾವು ಬೇರೆಯವ್ರ ಜೊತೆ ಹಂಚ್ಕೋಬೇಕು, ಅವ್ರಿಗೆ ಕೊಡ್ತೀನಿ ನಾನು. ನೋಡಿ ಪರ್ಸೆಪ್ಷನ್ ಹೆಂಗಿರುತ್ತೆ, ಸುಮ್ಮನೆ ಕೊಡೋ ಬದಲು ಅವ್ರದ್ದು ಒಂದು ಕೆಲಸ ಮಾಡಿದ್ದು. ಈಗ ಉದ್ಯೋಗ ಸಿಕ್ಕಿದ್ದು, ಈಗ ಇವನು ಓದಿರೋ ವಿದ್ಯೆಗೆ ಅವ್ನಿಗೆ ಏನು ಹೊರಗಡೆ ಯಾವುದೇ ಒಂಥರ ರೆಸ್ಪೆಕ್ಟಬಲ್ ಏನು ಜಾಬ್ ಏನು ಸಿಕ್ಕಲ್ಲ ಅವನು. ಅವನಿಗಿಲ್ಲಿ ಕಾರು ಇದು ಎಲ್ಲವೂ ಸಿಕ್ಕಿದೆ ಕರೆಕ್ಟಾಗಿ. ನಂದು ಡ್ರೆಸ್ಸು ನೀಟ್ನೆಸ್ ಮೇಂಟೈನ್ ಮಾಡ್ತೀನಿ, ನಾನು ಇದು ಮೇಂಟೈನ್ ಮಾಡ್ತಾಯಿದ್ದೀನಿ, ಅವನು ನನ್ನ ಅವನಿಗೆ ಸಮ ಜೀವನ ನಡೀತು, ನನ್ನಿಂದ 4-5-6 ಜನರ ಜೀವನ ನಡೀತಾ ಇದೆ, ನಾನು ಆ ಥರ ಬದುಕಲ್ಲ. ಅದು ಅವ್ರದ್ದು ಇದು ನಂದು ಅವ್ರ ದೃಷ್ಟಿಕೋನ, ಅದು ನಮ್ಮ ದೃಷ್ಟಿ ಅವ್ರ ದೃಷ್ಟಿಕೋನ. ನಾನು ಇಷ್ಟು ಲಕ್ಷಗಳಗಟ್ಟಲೆ ತೊಗೋತೀನಿ, ಸೊ ನಾನು ಕೊಡಬೇಕು ಅವ್ರಿಗೆ ಬೇಕಾದಷ್ಟು ಜನ ಬದುಕಲಿ ನನ್ನಿಂದ. ದಟ್ ಈಸ್ ಹಂಗೆ ನೋಡಿ ಪರ್ಸೆಪ್ಷನ್ಗಳು. ಅವಾಗ ನಮಗೆ ಓ ಈ ಮನುಷ್ಯ ಹೌದಾ, ನಮ್ಗೆ ಫಸ್ಟ್ ಇದ್ದಿದ್ದ ಭಾವನೆ ಹಿಂಗಿತ್ತು ಇದು ಹಿಂಗೆ. ಆ ಥರ ಅವರು ಯಾವುದೇ ಒಂದು ವಿಷಯಗಳನ್ನು ತೊಗೊಂಡ್ರೆ ಅವರಿಗೆ ಆದಂಥ ಅಭಿಪ್ರಾಯಗಳಿತ್ತಲ್ಲ, ನಿಜವಾಗ್ಲೂ ಅವ್ರ ಅಭಿಪ್ರಾಯಗಳನ್ನ ಕೇಳಿದಾಗ ಅದರ ಅರ್ಥಗಳು ನಮಗೆ ಗೊತ್ತಾಗಿ ಓ ಗ್ರೇಟ್ ಅಂತ ಅನ್ಸ್ತಾ ಇದ್ದಿದ್ದು. ಫ್ಯಾಂಟಾಸ್ಟಿಕ್, ಮೇಲ್ನೋಟಕ್ಕೆ ಬೇರೆ ಇರ್ತಾ ಇತ್ತು. ಫ್ಯಾಂಟಾಸ್ಟಿಕ್, ಈಸ್ ಆಲ್ಸೋ ಒನ್ ಆಫ್ ದ ಗ್ರೇಟೆಸ್ಟ್ ಹ್ಯೂಮನ್ ಬೀಯಿಂಗ್ಸ್ ನಾನು ಭೇಟಿ ಮಾಡಿರೋದು. ನಾವು ಪ್ರತಿ ಸಲ ನಿಮ್ಮ ಪುಣ್ಯ ಅವ್ರ ಜೊತೆ ಅಷ್ಟು ನಿಕಟವಾಗಿ ನೀವು ತುಂಬಾ ನಿಕಟವಾಗಿ ತುಂಬಾ ಪ್ರೀತಿಸ್ತಾ ಇದ್ದಂತ ನಾನು ಗೌರವಿಸೋ ವ್ಯಕ್ತಿ. ನಾನು ಪ್ರೀತಿಸೋದು ಅಂತ ಹೇಳೋದಕ್ಕೆ ನಾನು ತಪ್ಪದು, ಯಾಕಂದ್ರೆ ಅವ್ರ ಲೆವೆಲ್ ಬೇರೆ, ನಾನು ಗೌರವಿಸ್ತಿದ್ದೆ, ಅವ್ರು ನನ್ನನ್ನು ಪ್ರೀತಿಸ್ತಿದ್ರು. ಇನ್ನು ಬೇಕಾದಷ್ಟು ವಿಚಾರ ನಾವು ತಿಳ್ಕೋಬೇಕು ನಮ್ಮ ಪಣಿ ರಾಮಚಂದ್ರ ಅವರಿಂದ, ಆದ್ರೆ ಈಗ ಟೈಮ್ ಆಗೋಗಿದೆ. ಈವ್ನಿಂಗ್ ನಂಬರ್ 1 ಶುರು ಆಗಬೇಕು, ನಾವು ಹೊರಡಬೇಕು, ನಾಳೆ ಮತ್ತೆ ತಾವು ಬರಬೇಕು ಸರ್ ನಮ್ಮ ಸ್ಟುಡಿಯೋಗೆ, ಇನ್ನಷ್ಟು ಮಾತುಕತೆ ಮಾಡೋಣ, ಈಗ ಪಾನಿಪುರಿ ತಿನ್ಕೊಂಡು ಹೋಗೋಣ, ಹೆಂಗಿದೆ ಐಡಿಯಾ? ಕೇಳ್ತಿದ್ರಿ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು. ಅಂದಿಗೂ ಹಿಟ್, ಎಂದೆಂದಿಗೂ ಹಿಟ್. ಇನ್ ಅಸೋಸಿಯೇಷನ್ ವಿತ್ ಭಾರತಿ ಸಿಮೆಂಟ್, ಸುಪೀರಿಯರ್ ಕ್ವಾಲಿಟಿ ಗ್ಯಾರಂಟೀಡ್.